subscribe to our channel and press the bell button for latest educational videos. Admiya vidyarthigale, Classic Education YouTube channel ge nimgella swagata. Nanu Dr. Shivanand Tavli. Ee dina naavu eradane patrike, adu FDA parikshiya eradane patrike samanya kannada irutade. Aa kannada patrikeyanna yava reetiyagi edurisbeku annuvanta vishayavanna avalokana madona. ಜೊತೆಗೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಈ ದಿನ ಇಡೀ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ದ 25 ಪ್ರಶ್ನೆಗಳನ್ನು ನಾವಿಲ್ಲಿ ಆಯ್ದುಕೊಂಡು ಚರ್ಚೆ ಮಾಡೋಣ. ಆಯ್ದ 25 ಪ್ರಶ್ನೆಗಳು ಒಂದೊಂದು ಭಾಗವನ್ನು ಪ್ರತಿನಿಧಿಸ್ತದೆ. ಹಾಗಾಗಿ ಒಟ್ಟು 100 ಅಂಕಗಳನ್ನು ನಾವು ಇಲ್ಲಿ ನೋಡಿದ ಹಾಗೆ ಆಗುತ್ತೆ ಅಂತಕ್ಕಂಥದ್ದು. ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಿದರೆ ನಿಜವಾಗಿಯೂ ಸಹಿತ ಎಫ್ ಡಿ ಎ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಅನ್ನುವಂಥ ಆಶಾವಾದ ನನ್ನಲ್ಲಿದೆ. ಗೆಳೆಯರೇ, ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಫಾರ್ವರ್ಡ್ ಮಾಡ್ತೀರಾ ಅನ್ನುವಂಥ ನಂಬಿಕೆಯೊಂದಿಗೆ ಈ ದಿನದ ಒಂದು ಅವಲೋಕನವನ್ನು, ಚರ್ಚೆಯನ್ನು ನಾವು ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದು. ಹೋಗೋಣ ಗೆಳೆಯರೇ. ಇಲ್ಲಿ ಗಮನಿಸಿ, ಮೊದಲ ಪ್ರಶ್ನೆ ಹಾಗಿದ್ರೆ ಏನಿದೆ ಅನ್ನುವಂಥ ವಿಚಾರಕ್ಕೆ ಈಗ ಹೋದರೆ, ಮೊದಲ ಪ್ರಶ್ನೆ, ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತಕ್ಕಂಥ ವಿಚಾರ ಇದೆ ಇಲ್ಲಿ. ನೀವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಮೊದಲ ಸೂಚನೆಯನ್ನು ಅವಲೋಕನ ಮಾಡಬೇಕು. ಆ ಸೂಚನೆ ಯಾವ ರೀತಿಯಾಗಿದೆ ಅಂತ ಅವಲೋಕನ ಮಾಡಿ ಅದೇ ಮಾದರಿಯ 5-6 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ. ಅದನ್ನು ಯಾವ ರೀತಿಯೊಳಗೆ ನಾವು ಇಲ್ಲಿ ಎದುರಿಸಬೇಕು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸೋಣ. ಮೊದಲ ಪ್ರಶ್ನೆ ಹೀಗಿದೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಡ್ಯಾಶ್ ಎಂದಿದ್ದಾನೆ, ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು. ಅಲ್ಲಿ 4 ಆಯ್ಕೆಗಳಿವೆ. ಮೊದಲನೇದಾಗಿ 8 ಇದೆ, ಎರಡನೇದಾಗಿ 10 ಇದೆ, ಮೂರನೇದಾಗಿ 12 ಇದೆ, ನಾಲ್ಕನೇದಾಗಿ 14 ಇದೆ. ನೀವು ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಏನು ಮಾಡಬಹುದು, ಉತ್ತರವನ್ನು ಟೈಪಿಸಬಹುದು ಅಂತಕ್ಕಂಥ ವಿಚಾರ. ಇಲ್ಲಿ ಗಮನಿಸಿ, ಯಾವುದು ಮಹಾಪ್ರಾಣ ಅಕ್ಷರಗಳು ಅಂದರೆ ಎಲ್ಲಿ ಬರ್ತದೆ? ಸಾಮಾನ್ಯವಾಗಿ ಗೊಂದಲಗಳಾಗೋದುಂಟು. ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳಲ್ಲಿ ಹೃಸ್ವ, ದೀರ್ಘ ಅಂತಕ್ಕಂಥದ್ದು. ವ್ಯಂಜನಗಳಲ್ಲಿ ಮಹಾಪ್ರಾಣಾಕ್ಷರಗಳು, ಅಲ್ಪಪ್ರಾಣಾಕ್ಷರಗಳು, ಅನುನಾಸಿಕಗಳು ಅಂತಕ್ಕಂಥ 3 ಭೇದಗಳು ಬರ್ತವೆ. ಹಾಗಾಗಿ ಆ ಒಟ್ಟು 25 ಅಕ್ಷರಗಳನ್ನು ಅಂದರೆ ವ್ಯಂಜನಗಳನ್ನು ಒಡೆದಾಗ 10 ಮಹಾಪ್ರಾಣಾಕ್ಷರಗಳು, 10 ಅಲ್ಪಪ್ರಾಣಾಕ್ಷರಗಳು, 5 ಅನುನಾಸಿಕ ಅಕ್ಷರಗಳು ಬರ್ತವೆ ಅಂತಕ್ಕಂಥದ್ದು. ಹಾಗಾದರೆ ಕೇಳಿರುವಂಥ ಪ್ರಶ್ನೆ ಏನು ಗೆಳೆಯರೇ? ಇಲ್ಲಿ ಗಮನಿಸಿ, ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಉತ್ತರ ಅಲ್ಲಿ ನೀವು ಗಮನಿಸಬಹುದು, 2 ಅಂತಕ್ಕಂಥ ವಿಚಾರ. 2 ಅಂದರೆ 10 ಅನ್ನುವಂಥದ್ದು ಸರಿಯಾದ ಉತ್ತರ. 8 ಅಲ್ಲ, 12 ಅಲ್ಲ, 14 ಅಲ್ಲ ಅಂತಕ್ಕಂಥದ್ದು ಅದನ್ನು ಖಚಿತಪಡಿಸಿಕೊಂಡ ನಂತರವೇ ನೀವು ಉತ್ತರವನ್ನು ಹಾಕಬೇಕು ಅಂತಕ್ಕಂಥ ವಿಚಾರವನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು. ಹಾಗಾದರೆ ಉತ್ತರವನ್ನು ಗಮನಿಸೋಣ ಗೆಳೆಯರೇ. ನೋಡಿ ಉತ್ತರ ಏನಿದೆ ಅಂತಕ್ಕಂಥ ವಿಚಾರಕ್ಕೆ ಹೋದರೆ ಇಲ್ಲಿ ಸರಿಯಾದ ಉತ್ತರ 10 ಅಂತಿದೆಯೇ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಮುಂದಿನ ಪ್ರಶ್ನೆ ಹೀಗಿದೆ, ವಿಜಾತೀಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ಅಂತ ಕೇಳಿದ್ದಾರೆ. ವಿಜಾತೀಯ ಸಂಯುಕ್ತಾಕ್ಷರ ಅಕ್ಷರಗಳಲ್ಲಿ, ಒತ್ತಕ್ಷರಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸಜಾತೀಯ ಸಂಯುಕ್ತಾಕ್ಷರ, ವಿಜಾತೀಯ ಸಂಯುಕ್ತಾಕ್ಷರ ಅಂತ 2 ಭೇದಗಳನ್ನು ಅವಲೋಕನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸಜಾತೀಯ ಸಂಯುಕ್ತಾಕ್ಷರ, ಸಜಾತೀಯ ಅಂತಂದರೆ ಒಂದೇ ಜಾತಿಯ ವ್ಯಂಜನ, ಅದೇ ಜಾತಿಯ ವ್ಯಂಜನ ಇಲ್ಲಿ ಒತ್ತಕ್ಷರವಾಗಿ ಬಂದಿದ್ದರೆ ಅದನ್ನು ಸಜಾತೀಯ ಸಂಯುಕ್ತಾಕ್ಷರ ಅಂತ ಕರಿತಾ ಇದ್ದೀವಿ. ಇನ್ನು ವಿಜಾತೀಯ ಸಂಯುಕ್ತಾಕ್ಷರ ಏನಪ್ಪ ಅಂತಂದರೆ, ಒಂದು ಜಾತಿಯ ವ್ಯಂಜನಕ್ಕೆ ಇನ್ನೊಂದು ಜಾತಿಯ ವ್ಯಂಜನವು ಇಲ್ಲಿ ಒತ್ತಕ್ಷರವಾಗಿ ಬಂದಿದ್ದರೆ ಅದನ್ನು ವಿಜಾತೀಯ ಒಂದು ವ್ಯಂಜನಾಕ್ಷರ ಅಥವಾ ಸಂಯುಕ್ತಾಕ್ಷರ ಅನ್ನುವಂಥ ರೀತಿಯೊಳಗೆ ಕರಿತಾ ಇದ್ದೀವಿ ಅಂತಕ್ಕಂಥದ್ದು. ನೀವು ಗಮನಿಸಿ, ಇಲ್ಲಿ ಟ ಅನ್ನುವಂಥ ಒಂದು ವ್ಯಂಜನ ಇದೆ, ಆ ಟ ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಒತ್ತಕ್ಷರವಾಗಿ ಬಂದದ, ಅದಾದ ಮೇಲೆ ಈ ಅನ್ನುವಂಥ ಒಂದು ಸ್ವರ ಸೇರದ, ರೊಟ್ಟಿ ಆಗ್ಯದ, ಆ ಕಾರಣಕ್ಕಾಗಿ ಇದು ಸಜಾತೀಯ ಆಯಿತು ಅಂತಕ್ಕಂಥದ್ದು. ಇದೇ ರೀತಿ ಇಲ್ಲಿ ಅನ್ನ ಅನ್ನುವಂಥದ್ದು ಬಂದದ, ಎರಡನೇ ಆಪ್ಷನ್, ಎರಡನೇ ಆಯ್ಕೆ ಅಂತಕ್ಕಂಥದ್ದು. ನ ಅನ್ನುವಂಥ ವ್ಯಂಜನಕ್ಕೆ ನ ಅನ್ನುವಂಥ ಒಂದು ಒತ್ತಕ್ಷರ ಇದೆ, ಹಾಗಾಗಿ ಅದು ಕೂಡ ಏನಾಗುತ್ತೆ ಇಲ್ಲಿ ಸಜಾತೀಯ ಆಗುತ್ತೆ ಗೆಳೆಯರೇ. ಹಾಗಿದ್ರೆ ರಾಗಿ ಮುದ್ದೆ ಅನ್ನುವಂಥದ್ದು,
ದೇಕ ದ ಅನ್ನುವಂಥ ಒಂದು ಒತ್ತಕ್ಷರ ಬಂದಿದೆ. ಹಾಗಾಗಿ ಅದು ಕೂಡ ಏನಾಗುತ್ತೆ, ಸಜಾತೀಯ ಒಂದು ಸಂಯುಕ್ತಾಕ್ಷರ ಆಗುತ್ತೆ. ಹಾಗಿದ್ದರೆ ಉಳಿದಿರುವಂಥ ಒಂದೇ ಒಂದು ಆಯ್ಕೆ ನಮಗೆ ಏನು ಗೆಳೆಯರೆ, ಪಲ್ಯ ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ ಹೌದೋ ಅಲ್ವೋ ಅಂತಕ್ಕಂಥದ್ದು. ಹಾಂ, ಲ ಅನ್ನುವಂಥ ವ್ಯಂಜನಕ್ಕೆ ಯ ಅನ್ನುವಂಥ ವ್ಯಂಜನ ಏನಾಗ್ಯದ, ಒತ್ತಕ್ಷರವಾಗಿ ಬಂದದ. ಅದಕ್ಕೆ ಮತ್ತು ಅ ಅನ್ನುವಂಥ ಸ್ವರ ಸೇರುತ್ತೆ, ಆವಾಗ ಲ ಪಲ್ಯ ಅಂತಕ್ಕಂಥದ್ದಾಯಿತು. ಹಾಗಿದ್ದರೆ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಒಂದು ಪದ ಯಾವುದು ಅಂತಂದರೆ, ಗೆಳೆಯರೇ ಗಮನಿಸಿ, ಪಲ್ಯ ಅಂತಕ್ಕಂಥದ್ದು. ನೀವು ಇಲ್ಲಿ ಸರಳವಾಗಿ ಇರುವಂಥ ಒಂದು ಪ್ರಶ್ನೆಗಳನ್ನು ಅವಲೋಕನ ಮಾಡಬೇಕು. ಪ್ರಶ್ನೆಯನ್ನು ಯಾವ ಮಾದರಿಯಲ್ಲಿ ಕೇಳ್ತಾನೆ ಅಂದರೆ, ಸರಳ ಮತ್ತು ಕಠಿಣ ಮತ್ತು ಅತಿ ಕಠಿಣ ಅನ್ನೋ ಮಾದರಿ ಒಳಗೆ ಕೇಳಿರ್ತಾನೆ. ಈ ಸರಳವಾದ ಪ್ರಶ್ನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲೇಬಾರ್ದು ಅಂತಕ್ಕಂಥ ವಿಚಾರ. ಇನ್ನು ಕಠಿಣವಾದ ಪ್ರಶ್ನೆಗಳಿಗೆ ಒಂದಷ್ಟು ಶ್ರಮವನ್ನು ಪಡಬೇಕಾಗತ್ತೆ ಅಂತಕ್ಕಂಥದ್ದು. ತದನಂತರದೊಳಗೆ ಅತಿ ಕಠಿಣ ಬಂದಾಗ ಅದನ್ನು ದೀರ್ಘವಾಗಿ ಅವಲೋಕನ ಮಾಡಿ ಅತಿ ಸಮೀಪದ ಉತ್ತರವನ್ನು ಕಂಡುಕೊಂಡು ಅಲ್ಲಿ ಅದನ್ನು ನಾವು ಎದುರಿಸಬೇಕು ಗೆಳೆಯರೇ ಅಂತಕ್ಕಂಥದ್ದು. ಆ ಸಂದರ್ಭದೊಳಗೆ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ದು. ಹಾಗಿದ್ದರೆ ಪಲ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹೌದೋ ಅಲ್ಲೋ ಗೆಳೆಯರೇ, ಇಲ್ಲಿ ಗಮನಿಸೋಣ. ಇಲ್ಲಿ ನೋಡಿ, ಪಲ್ಯ ಅಂತಕ್ಕಂಥ ಒಂದು ಉತ್ತರ ಸರಿಯಾಗಿದೆ ಅಂತಕ್ಕಂಥ ವಿಚಾರ. ಮುಂದೆ ಹೋಗೋಣ ಗೆಳೆಯರೇ. ಮೂರನೇ ಪ್ರಶ್ನೆ, ತೋಟವನ್ನು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಸಂಧಿ ಪ್ರಕಾರಕ್ಕೆ ಸೇರಿರುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ FDA SDA ನೇಮಕಾತಿಯ ದೃಷ್ಟಿಯಿಂದ ಎರಡು ಪ್ರಶ್ನೆಗಳು ಇಲ್ಲ ಒಂದು ಪ್ರಶ್ನೆಗಳನ್ನು ಏನು ಮಾಡ್ತಾರೆ, ಸಂಧಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಅಂತಕ್ಕಂಥದ್ದು. ಸಂಧಿಗಳಲ್ಲಿ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಅವುಗಳಲ್ಲಿ ಮತ್ತು ಸ್ವರ ಸಂಧಿ ಬೇರೆ, ವ್ಯಂಜನ ಸಂಧಿ ಬೇರೆ ಅನ್ನುವಂಥ ವಿಚಾರವನ್ನು ನಾವೀಗಾಗಲೇ ವಿಸ್ತೃತವಾಗಿ ಅದನ್ನು ನೋಡಬಹುದು ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಇಲ್ಲಿ ಬಂದರೆ, ತೋಟವನ್ನು ಅನ್ನುವಂಥ ಒಂದು ಪದ ಇದೆ. ಈ ತೋಟವನ್ನು ಅನ್ನುವಂಥ ಪದ ಯಾವ ಒಂದು ಸಂಧಿಯಾಗಿದೆ, ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬಹುದು ಅಂತಕ್ಕಂಥ ವಿಚಾರ. ಇಲ್ಲಿ ನೋಡಿ, ಯಾವುದು, ನಾಲ್ಕು ಆಪ್ಷನ್ ಇದೆ, ನಾಲ್ಕು ಆಯ್ಕೆ ಇದೆ ಅಂತಕ್ಕಂಥದ್ದು. ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ ನಾಲ್ಕು ಒಂದು ಆಯ್ಕೆಗಳಲ್ಲಿ ಯಾವುದು ಅಂತಕ್ಕಂಥ ವಿಚಾರ. ಪದವನ್ನು ನೋಡಿದ ಕ್ಷಣ ನಿಮಗೆ ಉತ್ತರ ಹೊಳಿತೋ, ಅದರಲ್ಲಿ ನೀವು 100 to 100 ಪರಿಣಿತರಿದ್ದರೆ ಉತ್ತರವನ್ನು ನೇರವಾಗಿ ಆಯ್ಕೆ ಮಾಡ್ಬೋದು. ಇಲ್ಲದೇ ಇದ್ದರೆ ಏನು ಮಾಡಬೇಕು, ಪದವನ್ನು ಬಿಡಿಸಬೇಕು, ಸಂಧಿ ವಿಗ್ರಹವನ್ನು ಮಾಡಬೇಕು, ಆ ನಂತರ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಚಾರ. ಆಪ್ಷನ್ 1 ಏನಿದೆ, ಸವರ್ಣ ದೀರ್ಘ ಸಂಧಿ ಇದೆ ಅಂತಕ್ಕಂಥದ್ದು. ಸವರ್ಣ ದೀರ್ಘ ಸಂಧಿ ಇಲ್ಲಿ ಸಂಸ್ಕೃತ ಸ್ವರ ಸಂಧಿ ಆಗಿದೆ. ಸ್ವರಗಳ ಮುಂದೆ ಸ್ವರವು ಬಂದು, ಅದು ಹೆಂಗೆ, ಸವರ್ಣೀಯ ಸ್ವರಗಳು ಒಂದರ ಮುಂದೊಂದು ಬಂದು ಸಂಧಿಯಾಗುವಾಗ ದೀರ್ಘ ಪದವು ಆದೇಶವಾದರೆ ಅದಕ್ಕೇನಂತ ಕರೀತಾರೆ, ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಅಂತಕ್ಕಂಥದ್ದು. ಲೋಪಸಂಧಿ ಕನ್ನಡದ ಒಂದು ಸ್ವರ ಲೋಪಸಂಧಿಯಾಗಿರ್ತದೆ ಅಂತಕ್ಕಂಥದ್ದು, ಸ್ವರ ಸಂಧಿಯಾಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿ ನೀವು ಗಮನಿಸಬೇಕು, ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರವು ಲೋಪವಾದರೆ ಲೋಪಸಂಧಿ ಅಂತ ಕರೀತಾರೆ. ಇಲ್ಲಿ ಕತಪಗಳಿಗೆ ಗದಬ ಆದೇಶ ಇದ್ದರೆ ಇಲ್ಲಿ ಆದೇಶ ಸಂಧಿ ಅಂತ ಕರೀತಾರೆ ಅಂತಕ್ಕಂಥ ವಿಚಾರ. ಇನ್ನು ಆಗಮ ಸಂಧಿ ಅಂತಕ್ಕಂಥ ವಿಚಾರ, ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅರ್ಥವು ಕೆಡುವಂತಿದ್ದ ಪಕ್ಷದಲ್ಲಿ ಹೊಸತಾಗಿ ಇಲ್ಲಿ ಯ ಮತ್ತು ವ ಅನ್ನುವಂಥ ಹೊಸ ಅಕ್ಷರಗಳು ಬಂದರೆ ಅದನ್ನು ಆಗಮ ಸಂಧಿ ಅಂತ ಕರೀತಾರೆ ಅಂತಕ್ಕಂಥದ್ದು. ನಿಯಮಗಳನ್ನು ನೋಡಿದ್ವಲ್ಲ, ಈಗಾಗಲಾದರೂ ನೀವೇನು ಮಾಡಿ ಉತ್ತರವನ್ನು ಸರಿಯಾಗಿ ಅಲ್ಲಿ ಕಮೆಂಟಿಸಿ ಅಂತಕ್ಕಂಥ ವಿಚಾರ. ಇಲ್ಲಿ ನೋಡಿ, ಪದವನ್ನು ಬಿಡಿಸಿದಾಗ ತೋಟ ಅಧಿಕ ಅನ್ನು, ಸ್ವರದ ಮುಂದೆ ಸ್ವರ, ಅದ ಮುಂದೆ ಅ ಬಂದಿದೆ. ಇದನ್ನು ನಾವು ತೋಟನ್ನು ಅನ್ನಲಿಕ್ಕೆ ಬರೋದಿಲ್ಲ, ಅರ್ಥ ಕೆಡ್ತದೆ. ಆ ಕಾರಣಕ್ಕಾಗಿ ಹೊಸದಾಗಿ ಏನಾಗುತ್ತೆ, ವ ಅನ್ನುವಂಥ ಒಂದು ವ್ಯಂಜನ ಅಲ್ಲಿ ಆದೇಶವಾಗುತ್ತೆ, ಆಗಮವಾಗುತ್ತೆ ಅಂತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ಇದೇನಾಗತ್ತೆ ಗೆಳೆಯರೇ, ತೋಟವನ್ನು ಅನ್ನುವಂಥ ಪದ ಆಗುತ್ತೆ. ಹಾಗಾಗಿ ನೀವೇ ಹೇಳಿ ಈಗ ಸರಿಯಾದ ಉತ್ತರ ಯಾವುದು, ಆಗಮ ಸಂಧಿ ಅನ್ನುವಂಥ ವಿಚಾರ ಇಲ್ಲಿ ನಾವು ಗಮನಿಸಬೇಕು ಅಂತಕ್ಕಂಥದ್ದು. ಹಾಗಿದ್ದರೆ ಉತ್ತರ ಸರಿಯೋ ಹೌದೋ ಅಲ್ಲೋ ಗಮನಿಸಿ ಅಂತಕ್ಕಂಥದ್ದು. ಉತ್ತರ ಏನು, ಆಗಮ ಸಂಧಿಯಾಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಇಲ್ಲಿ ಗಮನಿಸಿ,
ಮಾಡಿದ ಎಂಬುದು ಡ್ಯಾಶ್ ದ ಉದಾಹರಣೆ. ಮಾಡಿದ ಅನ್ನುವಂಥ ಒಂದು ಪದವನ್ನು ಅವರು ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಮಾಡಿದೆ ಅನ್ನುವಂಥ ಒಂದು ಪದ ಅದ ಅಂತಕ್ಕಂಥದ್ದು ಇದು ಯಾವುದಕ್ಕೆ ಉದಾಹರಣೆ? ವ್ಯಾಕರಣದಲ್ಲಿ ಬರುವಂಥದ್ದು ಭೂತಕೃದಂತವೋ, ತದ್ದಿತ ಭಾವನಾಮವೋ, ಕೃದಂತ ಅವ್ಯಯವೋ, ತದ್ದಿತಾಂತವೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಿದೆ ಕೃದಂತಗಳು ಅಂತಂದರೆ, ತದ್ದಿತ ಭಾವನಾಮಗಳು ಅಂದರೆ, ಕೃದಂತ ಅವ್ಯಯ ಅಂದರೆ, ತದ್ದಿತಾಂತ ಅಂತಂದರೆ ಏನು ಅನ್ನುವಂಥ ಒಂದು ಜ್ಞಾನ ಗ್ರಹಿಕೆ ನಮಗಿದ್ದರೆ ಮಾತ್ರ ಇದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರ. ತತ್ಪ್ರತ್ಯಯಗಳು ಇಲ್ಲಿ ಹತ್ತಿದ್ರೆ ತದ್ದಿತಾಗ್ತವೆ, ಕೃತ್ ಪ್ರತ್ಯಯಗಳು ಹತ್ತಿದ್ರೆ ಅವು ಕೃದಂತಗಳಾಗ್ತವೆ ಅಂತಕ್ಕಂಥ ವಿಚಾರಗಳು. ಆ ಕೃದಂತಗಳಲ್ಲಿ ಮತ್ತು ತದ್ದಿತಾಂತಗಳಲ್ಲಿ ನಾವು ಭೇದಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ತದ್ದಿತಾಂತಗಳಲ್ಲಿ ಇಲ್ಲಿ ಸಾಮಾನ್ಯವಾಗಿ ತದ್ದಿತಾಂತನಾಮ, ತದ್ದಿತಾಂತ ವಿಶೇಷಣ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂಥೇಳಿ ನೋಡ್ತಾ ಇದ್ದೀವಿ. ಆನಂತರ ಕೃದಂತಗಳಲ್ಲಿ ಕೃದಂತನಾಮ, ಆನಂತರ ಕೃದಂತ ವಿಶೇಷಣ, ಕೃದಂತ ಭಾವನಾಮ, ಕೃದಂತ ಅವ್ಯಯಗಳು, ಹೀಗೆ ನಾಲ್ಕು ನಾಲ್ಕು ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇಲ್ಲಿ ಮಾಡಿದ ಅನ್ನುವಂಥ ಪದ ನೇರವಾಗಿ ಯಾವ ಭಾಗಕ್ಕೆ ಸೇರ್ತದೆ ಅನ್ನುವಂಥ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ದ ಅನ್ನುವಂಥ ಒಂದು ಪ್ರತ್ಯಯ ಸೇರಿರೋದ್ರಿಂದ, ದ ಮತ್ತು ಇಲ್ಲಿ ಉವ ಅನ್ನುವಂಥ ಎರಡು ಪ್ರತ್ಯಯಗಳು ಸೇರಿದರೆ ಅವು ಭೂತಕೃದಂತಗಳು ಮತ್ತು ಭವಿಷ್ಯತ್ ಕೃದಂತಗಳು ಆಗಲಿಕ್ಕೆ ಸಾಧ್ಯ ಐತಿ. ದ ಅನ್ನುವಂಥದ್ದು ಭೂತಕಾಲದ ಪ್ರತ್ಯಯ, ಉವ ಅಂತಕ್ಕಂಥದ್ದು ಭವಿಷ್ಯತ್ ಕಾಲದ ಪ್ರತ್ಯಯ. ಹಾಗಾಗಿ ಇಲ್ಲಿ ಮಾಡಿದ ಅನ್ನುವಂಥ ಒಂದು ಪದ ಇದೆ, ಅದನ್ನು ನೇರವಾಗಿ ನಾವು ಭೂತಕೃದಂತ ಅಂಥೇಳಿ ಗುರುತಿಸ್ಬೋದು ಅಂತಕ್ಕಂಥ ವಿಚಾರ. ಹಾಗಿದ್ದರೆ ಉತ್ತರ ಯಾವುದು ಗೆಳೆಯರೆ? ಭೂತ ಕ್ರದಂತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು. ಆ ಉತ್ತರ ಸರಿಯೋ ಹೌದೋ ಅಲ್ವೋ ಅನ್ನುವಂಥ ವಿಚಾರಕ್ಕೆ ನಾವಿಲ್ಲಿ ಉತ್ತರವನ್ನು ನೋಡಿದರೆ ಭೂತ ಕ್ರದಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಮತ್ತೆ ಮತ್ತೆ ಎಂಬ ಪದ ಡ್ಯಾಶ್ ಆಗಿದೆ. ಇದು ಕೂಡ ಒಂದು ವ್ಯಾಕರಣಕ್ಕೆ ಸೇರಿರುವಂಥ ಒಂದು ಪ್ರಶ್ನೆ. ವ್ಯಾಕರಣಕ್ಕೆ ನೇರವಾಗಿ ಸರಿಸುಮಾರು 10-17 ಪ್ರಶ್ನೆಗಳನ್ನು ಕೇಳಿರ್ತಾರೆ ನೇರವಾಗಿ ವ್ಯಾಕರಣ. ಹೌದಾ? ಸಂಧಿಗೆ 2 ಅಂಕ, ಸಮಾಸಕ್ಕೆ 2 ಅಂಕ, ಸಮಾನಾರ್ಥಕಕ್ಕೆ 5-6 ಅಂಕ, ವಿರುದ್ಧಾರ್ಥಕ್ಕೆ 5-6 ಅಂಕ, ನುಡಿಗಟ್ಟುಗಳಿಗೆ 6-7 ಅಂಕ, ಹಿಂಗೆ PQRS ಮಾದರಿಗೆ 5 ಅಂಕ, PQRS ಮಾದರಿಯಲ್ಲೇ ವಾಕ್ಯಗಳಿಗೆ 5 ಅಂಕ, 1-2-3-4 ಮಾದರಿ ಅಲ್ಲೂ ಕೂಡ ಏನು ಮಾಡ್ತಾರೆ, 5 ಅಂಕಗಳನ್ನು ಕೇಳ್ತಾರೆ. ತದನಂತರದೊಳಗೆ ಇಲ್ಲಿ ತಪ್ಪಿಲ್ಲ ಅಥವಾ ಸುಧಾರಣೆ ಬೇಕಿಲ್ಲ ಅಂತಕ್ಕಂಥದ್ದು ಅಲ್ಲೂ ಕೂಡ ನಮಗೇನು ಮಾಡ್ತಾರೆ, 5 ಅಂಕಗಳನ್ನು ಕೇಳ್ತಾರೆ. ನಂತರದೊಳಗೆ ಹೀಗೆ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಇಲ್ಲಿ ಪದದೋಷ, ಶಬ್ದ ದೋಷಕ್ಕೆ 5 ಅಂಕಗಳನ್ನು ಕೇಳ್ತಾರೆ. ತದನಂತರದೊಳಗೆ ಮುಂದುವರೆದು ನೋಡಿದಾಗ ನಾವು ತತ್ಸಮ ತದ್ಭವಗಳಿಗೆ 5 ಅಂಕ, ದೇಶೀಯ ಅನ್ಯ ದೇಶೀಯ ಅದರಲ್ಲ ಸೇರುತ್ತೆ, ಒಟ್ಟಾರೆ 5-6 ಅಂಕಗಳನ್ನು ಅಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಒಟ್ಟು ಒಂದು 100 ಪ್ರಶ್ನೆ ಪತ್ರಿಕೆಯನ್ನು, 100 ಪ್ರಶ್ನೆಗಳು ಅಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ನಮಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ ಅಂತಕ್ಕಂಥದ್ದು. ಒಂದು ವರ್ಷ ಒಂದು ಮಾದರಿಯನ್ನು ಹೆಚ್ಚು ಕೇಳಿದರೆ ಇನ್ನೊಂದು ವರ್ಷ ಏನು ಮಾಡ್ತಾನೆ, ಇನ್ನೊಂದು ಮಾದರಿಯನ್ನು ಹೆಚ್ಚು ಕೇಳ್ತಾನೆ ಅಂತಕ್ಕಂಥದ್ದು. ಯಾವುದಕ್ಕೂ ನಾವು ಸನ್ನದ್ಧರಾಗಿರಬೇಕು, ಸಿದ್ಧರಾಗಿರಬೇಕು, ಅಂದಾಗ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಇದೆ. ಅದು ಯಾವಾಗ ಸಾಧ್ಯ ಅಂದರೆ ಸಂಪೂರ್ಣವಾದಂಥ ಜ್ಞಾನ ಇದ್ದಾಗ ಮಾತ್ರ ಸಾಧ್ಯ ಇದೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಬರೋಣ ಗೆಳೆಯರೆ. ಮತ್ತೆ ಮತ್ತೆ ಎಂಬ ಪದ ಡ್ಯಾಶ್ ಆಗಿದೆ. 4 ಆಯ್ಕೆಗಳಿವೆ. ಮೊದಲೇ ಆಯ್ಕೆ ಜೋಡು ನುಡಿ ಅಂತಿದೆ, 2ನೇ ಆಯ್ಕೆ ಅನುಕರಣಾವಯ ಅಂತಿದೆ, 3ನೇ ಆಯ್ಕೆ ದ್ವಿರುಕ್ತಿ ಅಂತಿದೆ. ಇಲ್ಲ, ಮತ್ತೆ ಮತ್ತೆ ಅನ್ನುವಂಥದ್ದು ತಪ್ಪು ಬಳಕೆ, ಅದು ವ್ಯಾಕರಣದೊಳಗೆ ಆ ರೀತಿ ಬಳಸಲೇಬಾರದು ಅಂಥೇಳಿ ಏನು ಮಾಡ್ತದೆ, ಹೇಳ್ತದೆ ಅಂತಕ್ಕಂಥದ್ದು. ಹಾಗಿದ್ದರೆ ಸರಿಯಾದ ಒಂದು ಉತ್ತರ ಯಾವುದು? ಮೊದಲಿಗೆ ಹೋಗೋಣ ಜೋಡು ನುಡಿ. ಜೋಡು ನುಡಿ ಅಂದರೆ ಏನು? ಜೋಡಿಯಾಗಿ ಬಳಸಲ್ಪಡುವಂಥ ನುಡಿಗಳಿಗೆ ಜೋಡು ನುಡಿ ಅಂತ ಕರೀತಾರೆ. ಮಾತಿನಲ್ಲಿ ಒಂದು ವಿಶೇಷ ಅರ್ಥವನ್ನು ಕಲ್ಪಿಸುವ ಸಲುವಾಗಿ ಪ್ರಾಸಕ್ಕಾಗಿ ಕೆಲವೊಮ್ಮೆ ಪದಗಳನ್ನು ಬಳಸುವುದುಂಟು. ಈ ಪ್ರಾಸ ಪದಕ್ಕೆ ಕೆಲವೊಮ್ಮೆ ಅರ್ಥ ಇರ್ತದೆ, ಕೆಲವೊಮ್ಮೆ ಅರ್ಥವೇ ಇರೋದಿಲ್ಲ, ಅಂಥವುಗಳಿಗೆ ಜೋಡು ನುಡಿ ಅಂತ ಕರೀತಾರೆ. ಉದಾಹರಣೆಗಾಗಿ ನೀವು ಗಮನಿಸಬಹುದು ಏನಪ್ಪ ಅಂದರೆ, ಇಲ್ಲಿ ಮನೆ ಮಠ ಅನ್ನುವಂಥದ್ದಿದೆ.
ಮನೆಮಠ ಅನ್ನುವಂಥದ್ದು ಒಂದು ಜೋಡು ನುಡಿಗೆ ಸಮರ್ಥವಾದಂಥ ಉದಾಹರಣೆ ಅಂತಕ್ಕಂಥದ್ದು. ಆನಂತರ ಮನೆಗಿನೆ ಅನ್ನುವಂಥದ್ದು ಇದು ಕೂಡ ಜೋಡು ನುಡಿಗೆ ಸಮರ್ಥವಾದಂಥ ಒಂದು ಉದಾಹರಣೆ ಅಂತಕ್ಕಂಥದ್ದು. ಎರಡು ಮಾದರಿಯನ್ನು ನೋಡ್ತೀವಿ. ಒಂದು ಏನು ಮಾಡ್ತೀವಿ, ಪ್ರಾಸಪದಕ್ಕಾಗಿ ಇಲ್ಲಿ ನಾವೇನು ಮಾಡ್ತೀವಿ, ಪದಗಳನ್ನು ಬಳಸೋದುಂಟು. ಎರಡು ಪದಗಳನ್ನು ಬಳಸಿದಾಗ ಆ ಎರಡೂ ಪದಕ್ಕೆ ಅರ್ಥ ಏನಿರ್ತದೆ, ಬೇರೆ ಬೇರೆಯಾಗಿರ್ತದೆ. ಮನೆಯೇ ಬೇರೆ, ಮಠನೇ ಬೇರೆ, ಆ ರೀತಿಯೊಳಗಿದ್ರೆ ಅದನ್ನು ಜೋಡು ನುಡಿ ಅಂತ ಕರಿತಾ ಇದ್ದೀವಿ. ಇನ್ನು ಎರಡನೆಯದಾಗಿ ನೋಡಿದರೆ ಪ್ರಾಸಪದಕ್ಕಾಗಿ ಕೆಲವೊಮ್ಮೆ ಪದವನ್ನು ಬಳಸೋದುಂಟು, ಆ ಪ್ರಾಸಪದಕ್ಕೆ ಅರ್ಥವೇ ಇರೋದಿಲ್ಲ. ಈ ಗಿನೆಗೆ ಅರ್ಥನೇ ಇಲ್ಲ, ಮನೆಗೆ ಅರ್ಥ ಐತಿ. ಇಲ್ಲಿ ಕೂಡ ಪ್ರಾಸಪದನ ಇದೆ, ಆದರೆ ಎರಡನೇ ಪದಕ್ಕೆ ಅರ್ಥವೇ ಇಲ್ಲ. ಇಂಥವುಗಳಿಗೆ ಏನಂತ ಕರಿತೇವೆ ನಾವು, ಜೋಡು ನುಡಿಗಳು ಅಂತ ಕರಿತೀವಿ. ಹಾಗಿದ್ರೆ ಮತ್ತೆ ಮತ್ತೆ ಅನ್ನುವಂಥದ್ದು ಜೋಡು ನುಡಿ ಆಗೋದೇ ಇಲ್ಲ ಅಂತಕ್ಕಂಥದ್ದು. ಕ್ಲಿಯರ್ ಆಯಿತಾ? ನೀವು ಅಲ್ಲಿವರೆಗೆ ಉತ್ತರವನ್ನು ಕಮೆಂಟ್ ಮಾಡಬಹುದು ಗೆಳೆಯರೆ, ನಿಮ್ಮ ಉತ್ತರ ಸರಿಯಾಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ ಅಂತಕ್ಕಂಥದ್ದು. ಇನ್ನು ಎರಡನೆಯದಾಗಿ ಅನುಕರಣಾವೇಕ್ ಹೋಗೋಣ. ಅನುಕರಣಾವೇಕ್ ಹೋದಾಗ ಅನುಕರಿಸಿ ಹೇಳುವಂಥ ಪದಗಳು, ಅನುಕರಿಸಿ ಹೇಳುವಂಥ ಧ್ವನಿ ವಿಶೇಷಗಳು, ಅಂಥವುಗಳನ್ನು ನಾವು ಅನುಕರಣಾವ್ಯಯ ಅಂತ ಕರಿತೀವಿ. ಅನುಕರಣಾವ್ಯಯ ಮೊದಲಿಗೆ, ಅವ್ಯಯ ಅಂದ್ರೇನು? ಲಿಂಗ, ವಚನ, ವಿಭಕ್ತಿ ಇವುಗಳಿಂದ ರೂಪಭೇದವನ್ನು ಹೊಂದದೇ ಇರತಕ್ಕಂಥ ಪದಕ್ಕೆ ಏನಂತ ಕರಿತೀವಿ, ಅವ್ಯಯ ಅಂತ ಕರಿತೀವಿ. ಅದರಲ್ಲಿ ಒಂದು ಅವ್ಯಯ ಯಾವುದು? ಅನುಕರಣ ಅವ್ಯಯ. ಅರ್ಥವಿಲ್ಲದ ಧ್ವನಿ ವಿಶೇಷಗಳು ಅದರಲ್ಲಿ ಅನುಕರಿಸಿ ಹೇಳ್ತಾ ಇದ್ರೆ ಅದನ್ನು ಅನುಕರಣಾವ್ಯಯ ಅಂತ ಕರೀತಾರೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಅದನ್ನು ಇನ್ನಷ್ಟು ವಿಸ್ತರಿಸಿ ಹೇಳೋದಾದರೆ, ನಾವು ಯಾವಾಗಲೋ ಕೇಳಿದಂತಹ, ಯಾವಾಗಲೋ ನೋಡಿದಂತಹ ಧ್ವನಿ ಮತ್ತು ವಸ್ತುವನ್ನು ಪುನಃ ನೋಡಿದಂತೆ, ಕೇಳಿದಂತೆ ಹೇಳೋದಕ್ಕೆ ಬಳಸುವಂಥ ಪದಗಳನ್ನು ಅನುಕರಣಾವಯ ಅಂತ ಕರೀತಾರೆ. ಉದಾಹರಣೆಗಾಗಿ ಸರಸರ, ಹಾವು ಸರಸರನೇ ಹೋಯಿತು, ಎಲ್ಲೋ ನೋಡಿವಿ, ಆ ನೋಡಿದ್ದನ್ನು ಏನು ಮಾಡ್ತೀವಿ, ಅನುಕರಿಸಿ ಹೇಳ್ತೀವಿ, ಅದರ ಅರ್ಥ ಇಲ್ಲ. ಸರಸರ ಅನ್ನುವಂಥದ್ದು ಪಟ ಪಟ, ಚಟ ಚಟ, ಚುಟು ಚುಟು, ಗರಗರ, ಗಿರ್ರನೆ, ಸುಯ್ಯನೆ, ಇವೆಲ್ಲ ಏನು ಅನುಕರಣಾವಯಕ್ಕೆ ಸಮರ್ಥವಾದಂಥ ಉದಾಹರಣೆಗಳಾಗ್ತಾವೆ. ಇಲ್ಲಿ ಆ ಉದಾಹರಣೆಗಳನ್ನು ನೀವು ಅವಲೋಕನ ಮಾಡಿದಾಗ ಉತ್ತರ ಬರ್ತದೆ, ಹೌದಾ? ಹಾಗಾಗಿ ಅನುಕರಣಾವಯನೂ ಕೂಡ ಆಗೋದಿಲ್ಲ ಅಂತಕ್ಕಂಥದ್ದು. ಮತ್ತೆ ಮತ್ತೆ ಅನ್ನುವಂಥದ್ದು ಅನುಕರಣಾವಯನೂ ಕೂಡ ಆಗೋದಿಲ್ಲ ಅನ್ನುವಂಥ ವಿಚಾರ. ಇನ್ನು ಮೂರನೇ ಒಂದು ಆಯ್ಕೆಗೆ ಬಂದಾಗ ದ್ವಿರುಕ್ತಿ. ಇದು ದ್ವಿರುಕ್ತಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು, ಮತ್ತೆ ಮತ್ತೆ ಅಂತಕ್ಕಂಥದ್ದು. ದ್ವಿರುಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ಅವಲೋಕನ ಮಾಡೋಣ. ದ್ವಿರುಕ್ತಿ ಅಂದರೆ ದ್ವಿ ಅಧಿಕ್ ಉಕ್ತಿ ಅನ್ನುವಂಥ ರೂಪ ಬರ್ತದೆ. ಬಿಡಿಸಿ ಬರೆದಾಗ ದ್ವಿ ಅಧಿಕ್ ಉಕ್ತಿ, ಎರಡು ಸಲ ಉಕ್ತವಾದದ್ದು, ಎರಡು ಸಲ ಮಾತನಾಡಿದ್ದು ಅನ್ನುವಂಥ ಅರ್ಥ ದ್ವಿ ಉಕ್ತಿಗೆ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎರಡು ಸಲ ಮಾತನಾಡಿದ್ದು ಒಂದು ವಿಶೇಷವಾದ ಸಂದರ್ಭದೊಳಗೆ ನಾವು ಮಾತಿನ ಬರದೊಳಗೆ ಏನು ಮಾಡ್ತೀವಿ, ಒಂದು ಪದವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ. ನೋಡಿ, ನಾನು ಹೇಳಿದೆ ಈಗ, ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಅಂತೇಳಿ. ವಿಶೇಷ ಸಂದರ್ಭದೊಳಗೆ ಅವುಗಳನ್ನು ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಎರಡೂ ಪದಗಳ ಅರ್ಥ ಒಂದೇ ಆಗಿರ್ತದೆ ಅಂತಕ್ಕಂಥದ್ದು. ಒಂದೇ ಪದವನ್ನು ಕಾಲ ವಿಳಂಬವಿಲ್ಲದೆ ವಿಶೇಷವಾದ ಸಂದರ್ಭಗಳಲ್ಲಿ ಬಳಸೋದಕ್ಕೆ ಏನಂತ ಕರಿತೀವಿ, ದ್ವಿರುಕ್ತಿ ಅಂತ ಕರಿತಾ ಇದ್ದೀವಿ ಅಂತಕ್ಕಂಥದ್ದು. ದ್ವಿರುಕ್ತಿ ಅಂತಕ್ಕಂಥ ವಿಚಾರದೊಳಗೆ ಕರಿತಾ ಇದ್ದೀವಿ. ಹಾಗಾದರೆ ಈ ಒಂದು ಮತ್ತೆ ಮತ್ತೆ ಅನ್ನುವಂಥದ್ದು ದ್ವಿರುಕ್ತಿನ ಅಥವಾ ಇಲ್ವೋ ಅನ್ನುವಂಥದ್ದನ್ನು ನಾವು ಯಾವಾಗ ಪರಿಗಣಿಸಬೇಕು, ನಾಲ್ಕನೇ ಆಯ್ಕೆ ಅದು ಸರಿಯಾಗಿ ಅದೆಯೋ ಇಲ್ಲೋ ಅನ್ನೋದನ್ನು ಗಮನಿಸಿ ಆಮೇಲೆ ಮೂರನೇ ಆಯ್ಕೆಗೆ ಬರಬೇಕು ಅಂತಕ್ಕಂಥ ವಿಚಾರ. ತಪ್ಪು ಬಳಕೆ, ಈ ತಪ್ಪು ಬಳಕೆ ಅಂತೂ ಅಲ್ಲವೇ ಅಲ್ಲ, ಯಾಕಂದರೆ ಮತ್ತೆ ಮತ್ತೆ ಪದವನ್ನು ನಾವು ಮತ್ತೆ ಮತ್ತೆ ಬಳಸ್ತಾ ಇರ್ತೀವಿ, ಹೌದಾ, ಮತ್ತೆ ಮತ್ತೆ ಬಳಸ್ತಾ ಇರ್ತೀವಿ. ಅದಕ್ಕಾಗಿ ಅದನ್ನು ದ್ವಿರುಕ್ತಿ ಅಂತೇಳಿ ನಾವು ಗುರುತಿಸಬೇಕು. ಇಲ್ಲಿ ಗಮನಿಸಿ, ಬೇರೆ ಬೇರೆ, ನಡೆ ನಡೆ, ಹಾಂ, ಇವೆಲ್ಲ ಏನಾಗ್ತಾವು, ದ್ವಿರುಕ್ತಿಗಳಿಗೆ ಇನ್ನಷ್ಟು ಉದಾಹರಣೆಗಳಾಗ್ತವೆ ಅಂತಕ್ಕಂಥದ್ದು. ಒಂದು ಪದ ಅರ್ಥ ಆದ, ಆ ಅರ್ಥವಿರುವ ಪರವಾದನ ಮತ್ತೊಮ್ಮೆ ನಾವೇನು ಮಾಡ್ತಾ ಇರ್ತೀವಿ, ಬಳಸ್ತಾ ಇರ್ತೀವಿ ಅಂತಕ್ಕಂಥದ್ದು. ಹಿಂಗೆ ಕಾಲ ವಿಳಂಬವಿಲ್ಲದೆ ಬಳಸೋದಕ್ಕೆ ಏನಂತ ಕರೀತಾರೆ, ದ್ವಿರುಕ್ತಿ ಅಂತ ಕರೀತಾರೆ. ಇಲ್ಲಿ ಬಳಸಿರುವಂಥ ಮತ್ತೆ ಮತ್ತೆ ಎಂಬ ಪದ ಏನಾಗಿದೆ, ದ್ವಿರುಕ್ತಿಯಾಗಿದೆ ಗೆಳೆಯರೇ ಅಂತಕ್ಕಂಥದ್ದು. ಹಾಗಿದ್ರೆ ಆ ಉತ್ತರ ಸರಿಯೋ ಹೌದೋ ಅಲ್ವೋ ಅನ್ನುವಂಥದ್ದನ್ನು ಗಮನಿಸೋಣ. ಇಲ್ಲಿ ಗಮನಿಸಿ, ಉತ್ತರ ಸರಿಯಾಗಿದೆ ಗೆಳೆಯರೇ, ದ್ವಿರುಕ್ತಿ ಅಂತಕ್ಕಂಥ ಉತ್ತರ ಅಲ್ಲಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಗಮನಿಸಿ, ಅಯ್ಯೋ ಮಗು ಬಿದ್ದು ಬಿಟ್ಟಿತಲ್ಲ, ಇಲ್ಲಿ ಅಯ್ಯೋ ಎಂಬುದು ಏನು ಡ್ಯಾಶ್ ಅಂತ ಕೇಳಿದ್ದಾರೆ. ಬಿಟ್ಟ ಸ್ಥಳ
ತುಂಬಿರಿ ಅನ್ನೋ ರೀತಿ ಒಳಗೆ ಅಲ್ಲೊಂದು ಸೂಚನೆ ಇದೆ. ಆ ಸೂಚನೆಯನ್ನು ಗಮನಿಸಿದಾಗ ಅಲ್ಲೊಂದು ಸ್ಥಳವನ್ನು ಬಿಟ್ಟಿದ್ದಾರೆ, ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅನುಕರಣಾವಯ ಅಂತಿದೆ, ಸಂಬಂಧ ಸೂಚಕಾವಯ ಅಂತಿದೆ, ಸಾಮಾನ್ಯ ಅವಯ ಅಂತಿದೆ, ಭಾವಸೂಚಕಾವಯ ಅಂತಿದೆ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅದನ್ನು ಇಲ್ಲಿ ನಾವು ಗಮನಿಸಬೇಕು. ಅಲ್ಲಿವರೆಗೆ ನೀವೇನು ಮಾಡಿ, ನಾನು ಉತ್ತರ ಹೇಳೋವರೆಗೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಏನು ಮಾಡಿ ಉತ್ತರವನ್ನು ಹಾಕಿ ಅಂತಕ್ಕಂಥದ್ದು. ಅನುಕರಣಾವಯ ಹೌದೋ ಅಲ್ವೋ, ಸಂಬಂಧ ಸೂಚಕಾವಯ ಹೌದೋ ಅಲ್ವೋ, ಸಾಮಾನ್ಯ ಅವಯ ಭಾವಸೂಚಕಾವಯ. ಇಲ್ಲಿ ಗಮನಿಸಿ, ಅನುಕರಣಾವಯ ಅಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದಿನ ಪ್ರಶ್ನೆಯನ್ನು ನಾವು ನೋಡಿದ್ವಿ, ಅನುಕರಣಾವಯ ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳು, ಹಾಗಾಗಿ ಅದೇನಾಗೋದಿಲ್ಲ, ಅನುಕರಣಾವಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಸಂಬಂಧ ಸೂಚಕ ಅವ್ಯಯ ಅಂದರೆ ಇವೆಲ್ಲ ಅವ್ಯಯಗಳ ಪ್ರಕಾರಗಳಿವು. ಸಂಬಂಧ ಸೂಚಕ ಅವ್ಯಯಗಳು ಅಂದರೆ ಎರಡು ಪದಗಳ ನಡುವೆ, ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಸೂಚನೆ ಮಾಡ್ತಾ ಇದ್ದರೆ ಅದಕ್ಕೇನಂತ ಕರಿತೀವಿ, ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೀವಿ. ಉದಾಹರಣೆಗಾಗಿ ಮತ್ತು, ಹಾಗೂ, ಆದ್ದರಿಂದ, ಹಾಗೆ, ಹಾಗಾದರೆ, ಆದರೆ, ಇವೆಲ್ಲ ಏನಾಗ್ತವೆ, ಸಂಬಂಧ ಸೂಚಕ ಅವ್ಯಯಗಳಾಗ್ತವೆ. ಇಲ್ಲಿ ಪದ ಏನಿದೆ, ಅಯ್ಯೋ ಅಂತಿದೆ, ಈ ಅಯ್ಯೋನು ಕೂಡ ಏನಾಗೋದಿಲ್ಲ, ಸಂಬಂಧ ಸೂಚಕ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಎರಡನೇ ಆಯ್ಕೆನೂ ಇಲ್ಲಿ ತಪ್ಪು ಅಂತಕ್ಕಂಥದ್ದು. ಇನ್ನು ಸಾಮಾನ್ಯ ಅವ್ಯಯ ಅಂತಕ್ಕಂಥದ್ದು, ಸಾಮಾನ್ಯ ಅವ್ಯಯ ಲಿಂಗ ವಚನ ವಿಭಕ್ತಿ ಆ ರೂಪಗಳನ್ನು, ಇದು ಕಾಲ ಸ್ಥಾನ ರೀತಿಗಳನ್ನು ಏನು ಮಾಡ್ತಾವೆ, ಸಾಮಾನ್ಯ ಅವ್ಯಯಗಳು ತಿಳಿಸ್ತವೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕಾಲನೂ ಇಲ್ಲ, ರೀತಿನೂ ಇಲ್ಲ, ತದನಂತರದೊಳಗೆ ಒಂದು ಸ್ಥಾನವೂ ಇಲ್ಲ ಅಂತಕ್ಕಂಥದ್ದು, ಚೆನ್ನಾಗಿ ಅನ್ನುವಂಥದ್ದು, ಇವೆಲ್ಲ ಏನಾಗಿರ್ತವೆ, ಸಾಮಾನ್ಯ ಅವ್ಯಯಗಳಲ್ಲಿ ಒಂದಾಗಿರ್ತದೆ. ಹಾಗಾಗಿ ಆ ಸಾಮಾನ್ಯ ಅವ್ಯಯನೂ ಕೂಡ ಅಯ್ಯೋ ಆಗಿಲ್ಲ ಅಂತಕ್ಕಂಥದ್ದು. ಇನ್ನು ಉಳಿದಿರೋದು ಒಂದೇ ಒಂದು ಆಯ್ಕೆ, ಅದ್ಯಾವುದು ಗೆಳೆಯರೆ, ಭಾವ ಸೂಚಕ ಅವ್ಯಯ ಅಂತಕ್ಕಂಥದ್ದು ಇದೆ. ಇದಕ್ಕೆ ಸರಿಯಾದ ಉತ್ತರ ಹೌದೋ ಅಲ್ವೋ ಅನ್ನುವಂಥದ್ದನ್ನು ಮುಂದೆ ಗಮನಿಸೋಣ. ಭಾವಸೂಚಕ ಅವ್ಯಯ ಅಂದರೆ ಏನು? ಸಾಮಾನ್ಯವಾಗಿ ಮನುಷ್ಯನು ಭಾವನಾಜೀವಿ, ಅವನಿಗೆ ಭಾವನೆಗಳು ಉಂಟಾದಾಗ, ಅಥವಾ ಉದಾಹರಣೆಗಾಗಿ ಕೋಪ ಉಂಟಾದಾಗ, ಹರ್ಷ ಉಂಟಾದಾಗ, ದುಃಖ ಉಂಟಾದಾಗ, ಕೆಲವೊಂದಿಷ್ಟು ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಹೊಡೆಸ್ತಾನೆ. ಅಂಥವುಗಳಿಗೆ ಏನಂತ ಕರಿತೀವಿ ನಾವು, ಭಾವಸೂಚಕ ಅವ್ಯಯಗಳು ಅಂತ ಕರಿತೀವಿ ನಾವು. ಅಭಾ, ಅರರೇ, ಅಲಲೇ, ಶಭಾಷ್, ಅಯ್ಯೋ ಅಂತ ನೋಡಿ, ಅಯ್ಯೋ ಅಂತಕ್ಕಂಥದ್ದು ಬಂತು. ಹಾಗಿದ್ದರೆ ಯಾವುದದು? ಭಾವ ಸೂಚಕ ಅವ್ಯಯ ಅಂತಕ್ಕಂಥದ್ದು. ಉತ್ತರ ಸರಿಯೋ ಇದೆಯೋ ಅದನ್ನು ಗಮನಿಸೋಣ ಗೆಳೆಯರೇ. ಇಲ್ಲಿ ಗಮನಿಸಿ, ಭಾವ ಸೂಚಕ ಅವ್ಯಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಗೆಳೆಯರೇ ಅಂತಕ್ಕಂಥದ್ದು. ಇನ್ನು ಮುಂದೆ ನಾವು ಹೋಗೋದಾದರೆ ಅಂತಕ್ಕಂಥದ್ದು, ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೇ, ಕೆಲವು ಎಂಬ ಪದ ಡ್ಯಾಶ್ವಾಚಕ ಅಂತಕ್ಕಂಥದ್ದು ನಾಮಪದಕ್ಕೆ ಸೇರಿರುವಂಥ ಒಂದು ಪ್ರಶ್ನೆಯಾಗಿದೆ ಅಂತಕ್ಕಂಥದ್ದು. ನಾಮಪದದಲ್ಲಿ ಈಗಾಗಲೇ ಹೇಳಿದಂತೆ ವಿಶೇಷಣವು ಒಂದು ಭಾಗ, ವಾಚಕ ವಸ್ತುವಾಚಕಗಳು ಮತ್ತು ಅಲ್ಲಿ ವಿಶೇಷಣಗಳು, ಸರ್ವನಾಮಗಳು ಮತ್ತು ಭಾವನಾಮಗಳು ಅನ್ನುವಂಥ ನಾಲ್ಕು ಭೇದಗಳು ಬರ್ತವೆ. ಅದರಲ್ಲಿ ಇಲ್ಲಿ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯವಾಚಕ, ಪರಿಮಾಣವಾಚಕ ಇವೆಲ್ಲ ವಿಶೇಷಣಗಳ ಸ್ಥಾನದಲ್ಲಿ ಬಳಕೆ ಆಗ್ತವೆ ಅಂತಕ್ಕಂಥದ್ದು. ಇಲ್ಲೊಂದು ಪದ ಇದೆ, ಯಾವುದು? ಕೆಲವು ಅಂತಕ್ಕಂಥ ಒಂದು ಪದ. ಇದು ಯಾವ ಭಾಗಕ್ಕೆ ಸೇರ್ತದೆ ಅನ್ನುವಂಥದ್ದು ಅವರ ಪ್ರಶ್ನೆಯಾಗಿದೆ. ಗುಣವಾಚಕವು ವ್ಯಕ್ತಿಯ ಗುಣವನ್ನು ಅಲ್ಲಿ ಹೇಳ್ತಾ ಇದ್ದರೆ, ವಸ್ತುವಿನ ಗುಣವನ್ನು ಹೇಳ್ತಾ ಇದ್ದರೆ ಅದು ಗುಣವಾಚಕ ಆಗುತ್ತೆ ಅಂತಕ್ಕಂಥದ್ದು. ಕೆಟ್ಟ, ಸುಂದರ ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅಲ್ಲಿ ಗುಣವಾಚಕ ಆಗುತ್ತೆ. ಹಾಗಿದ್ದರೆ ಆ ಗುಣವಾಚಕ ಈ ಆಯ್ಕೆ ಅಲ್ಲ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಸಂಖ್ಯಾವಾಚಕ, ಸಂಖ್ಯಾವಾಚಕ ಅಂತಂದರೆ ಸಾಮಾನ್ಯವಾಗಿ ಒಂದು ಸಂಖ್ಯೆ ಇರ್ತದೆ ಅಂತಕ್ಕಂಥದ್ದು. ಎರಡನೇ ತರಗತಿ, ಮೂರನೇ ತರಗತಿ, ನಾಲ್ಕನೇ ತರಗತಿ ಅಂತ ಹೇಳ್ತೀವಿ. ತದನಂತರದೊಳಗೆ ಇಲ್ಲಿ ಸಂಖ್ಯೆ ಅನ್ನುವಂಥದ್ದೊಂದಿದೆ. ಆ ನಂತರ ಅಲ್ಲಿ ಹೇಳಿದಾಗ ಅಲ್ಲಿ ನಾವು ಅನೇ ಅಂತಕ್ಕಂಥ ಪ್ರತ್ಯಯವನ್ನು ನೋಡ್ತಾ ಇದ್ದೀವಿ. ಅನೇ ಅನ್ನುವಂಥ ಪ್ರತ್ಯಯ ಬಂತು ಅಂದರೆ ಅದೇನಾಗಿರ್ತದೆ? ಸಂಖ್ಯೆಯ ವಾಚಕ ಆಗಿರ್ತದೆ, ಸಂಖ್ಯೆಯ ಆಚಕ ಅಂತಕ್ಕಂಥದ್ದು. ಹಾಂ, ಅನೇಯ ಅನ್ನುವಂಥದ್ದು ಒಂದನೆಯ, ಎರಡನೆಯ, ಮೂರನೆಯ ಅಥವಾ ಹದಿನಾರನೇ ಲೂಯಿ ಈ ರೀತಿಯಾಗಿ ಬಳಕೆಯಾದರೆ ಅದನ್ನು ಸಂಖ್ಯೆಯ ವಾಚಕ ಅಂತ ಕರೀತಾರೆ. ಹಾಗಿದ್ದರೆ ಕೆಲವು ಅನ್ನುವಂಥದ್ದು ಕೂಡ ಸಂಖ್ಯೆಯ ವಾಚಕ ಅಲ್ಲ ಅಂತಕ್ಕಂಥದ್ದು. ಇನ್ನು ಸಂಖ್ಯಾವಾಚಕಕ್ಕೆ ಬಂದರೆ, ಹಾಂ, ಲಕ್ಷ ದ್ವೀಪ ನೋಡಿ, ಹತ್ತು ಮನೆ, ಹತ್ತು ಅನ್ನುವಂಥದ್ದು, ಲಕ್ಷ ಅನ್ನುವಂಥದ್ದು ಪೂರ್ವ ಪದದಲ್ಲಿ ಬಳಕೆಯಾಗಿದೆ. ಈ ಲಕ್ಷ ಹತ್ತು ಅನ್ನುವಂಥದ್ದು ಏನಾಗಿರ್ತದೆ? ಸಂಖ್ಯಾವಾಚಕ ಆಗಿರ್ತದೆ. ಹಾಗಾಗಿ ಕೆಲವು ಅನ್ನುವಂಥದ್ದು ಕೂಡ ಏನಲ್ಲ, ಸಂಖ್ಯಾವಾಚಕವಲ್ಲ.
ಉಳಿದಿರುವಂಥ ಒಂದೇ ಒಂದು ಆಯ್ಕೆ ಏನು? ಪರಿಮಾಣವಾಚಕ. ಪರಿಮಾಣ ಅಂತಂದರೆ ಇಲ್ಲಿ ವಸ್ತುವಿನ ಅಥವಾ ಅಲ್ಲಿ ವ್ಯಕ್ತಿಯ ಗಾತ್ರವನ್ನು ಅದು ತಿಳಿಸೋದ್ರಿಂದ ಅಲ್ಲಿ ಏನಾಗಿದೆ, ಕೆಲವು ಅನ್ನುವಂಥದ್ದು ಪರಿಮಾಣವಾಚಕ ಆಗಿದೆ ಅಂತಕ್ಕಂಥದ್ದು. ಹಲವು ಕೆಲವು ಅನ್ನುವಂಥದ್ದು ಏನಾಗಿರ್ತದೆ, ಇವೆಲ್ಲ ಪರಿಮಾಣವಾಚಕದಲ್ಲಿ ಬರುವಂಥ ಪದಗಳಾಗಿದ್ದಾವೆ. ಹಾಗಾಗಿ ಇಲ್ಲಿ ಉತ್ತರ ಏನು ಗೆಳೆಯರೆ? ಪರಿಮಾಣ ವಾಚಕ ಅನ್ನುವಂಥದ್ದು. ಈ ಉತ್ತರ ಸರಿಯಾಗಿದೆಯೋ ಇಲ್ವೋ ಇಲ್ಲಿ ಗಮನಿಸೋಣ ಗೆಳೆಯರೆ. ಇಲ್ಲಿ ಗಮನಿಸಿ, ಉತ್ತರ ಏನಿದೆ? ಪರಿಮಾಣವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು. ಮುಂದೆ ಹೋಗೋಣ ಗೆಳೆಯರೆ. ಮುಂದಿನ ಪ್ರಶ್ನೆ ಸೂಚನೆ ಹೀಗಿದೆ, ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ. ಇಲ್ಲಿ ವಾಕ್ಯದಲ್ಲಿ ಪದಗಳೇನಾಗಿಲ್ಲ, ಕ್ರಮಬದ್ಧವಾಗಿಲ್ಲ. ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ, ಅಂದರೆ ಸರಿಯಾದ ರೂಪವನ್ನು ಏನು ಮಾಡಬೇಕು, ಗುರುತಿಸಬೇಕು ಅಂತಕ್ಕಂಥದ್ದು. ಇದು ಪಿ ಕ್ಯೂ ಆರ್ ಎಸ್ ಮಾದರಿಗೆ ಸೇರಿದಂಥ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪಿ ಕ್ಯೂ ಆರ್ ಎಸ್ ಮಾದರಿಯ ಎರಡು ಪ್ರಶ್ನೆಗಳನ್ನು, ಅಂದರೆ ಎರಡು ರೀತಿಯಾದಂಥ ಒಂದು ಮಾದರಿಯನ್ನು ಕೇಳ್ತಾನೆ. ಇದು ಅದರಲ್ಲಿ ಮೊದಲ ಮಾದರಿ ಏನು ಅಂದರೆ, ಪಿ ಕ್ಯೂ ಆರ್ ಎಸ್ ಒಂದು ವಾಕ್ಯವನ್ನು ಕೊಟ್ಟು ಅದನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿ ಅದನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳ್ತಾನೆ. ಇದು ಒಂದು ಮಾದರಿ ಗೆಳೆಯರು. ಇನ್ನು ಎರಡನೇ ಮಾದರಿ ಏನಪ್ಪ ಅಂದರೆ, ನಾಲ್ಕು ವಾಕ್ಯಗಳನ್ನು ಕೊಡ್ತಾನೆ. ನಾಲ್ಕು ವಾಕ್ಯಗಳನ್ನು ಕೊಟ್ಟು ಅದಕ್ಕೆ ಪಿ ಕ್ಯೂ ಆರ್ ಎಸ್ ಅಂತ ಹೆಸರಿಡ್ತಾನೆ. ಆ ಪಿ ಕ್ಯೂ ಆರ್ ಎಸ್ಸನ್ನು ನಾವು ಕ್ರಮಬದ್ಧವಾಗಿ ಜೋಡಿಸ್ಬೇಕು. ಒಂದು ವೇಳೆ ಪಿ ಕ್ಯೂ ಆರ್ ಎಸ್ ಮಾದರಿನೇ ಸರಿ ಇತ್ತು ಅಂದರೆ ಅದು ಆಪ್ಷನ್ನಲ್ಲಿದ್ದರೆ, ಆಯ್ಕೆಯಲ್ಲಿದ್ದರೆ ಅದನ್ನೇ ಏನು ಮಾಡಬೇಕು, ನಾವು ಬಳಸಬೇಕು ಅನ್ನುವಂಥ ವಿಚಾರಗಳು ಬರ್ತದೆ ಅಂತಕ್ಕಂಥದ್ದು. ನಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಒಂದು ಪದಗಳು ಯಾವುದು, ಪದಪುಂಜಗಳು ಯಾವುದು ಅನ್ನೋದನ್ನು ಗಮನಿಸೋಣ. ಮೊದಲೇ ಭಾಗ ಮೃಗವನ್ನು ಅಂತಿದೆ, ಎರಡನೇ ಭಾಗ ಕ್ಯೂ ಅಂದರೆ ಆಶ್ಚರ್ಯವಾಗುತ್ತದೆ ಅಂತಿದೆ, ಮೂರನೇದ್ದು ಮನುಷ್ಯನ ಮನದಾಳದಲ್ಲಿರುವ, ನಾಲ್ಕನೇದ್ದು ನೋಡಿದರೆ ಅಂತಕ್ಕಂಥದ್ದು. ಗೆಳೆಯರೇ, ಇಲ್ಲಿ ನೀವು ಗಮನಿಸುವಂಥ ಸಂದರ್ಭದೊಳಗೆ ಶಾಂತ ಸ್ಥಿತಿ ಒಳಗಿರಬೇಕು, ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ದು ಈ ಒಂದು ನಾಲ್ಕು ಆಯ್ಕೆಗಳನ್ನು ಸಂಪೂರ್ಣವಾಗಿ ಗ್ರಹಿಸ್ಕೊಳ್ಬೇಕು. ಗ್ರಹಿಸ್ಕೊಂಡ ನಂತರವೇ ಉತ್ತರವನ್ನು ನಾವು ಗುರುತಿಸಬೇಕು, ಇಲ್ಲವಾದರೆ ತೊಂದರೆಗೀಡಾಗುವಂಥ ಸಾಧ್ಯತೆಗಳು ಇರ್ತದೆ ಅಂತಕ್ಕಂಥದ್ದು. ನಮಗೆ ನಾಲ್ಕೂ ಕೂಡ ಸರಿ ಅನ್ನಿಸ್ತವೆ, ಕೆಲವೊಮ್ಮೆ ಸರಿ ಅನ್ನಿಸೋದಿಲ್ಲ. ಅಂಥ ಸಂದರ್ಭದೊಳಗೆ ನಾವು ಧೈರ್ಯವಾಗಿ ಏನು ಮಾಡ್ಬೋದು, ಉತ್ತರವನ್ನು ಹಾಕಬಹುದು. ಆದರೆ ನಾಲ್ಕು ಸರಿ ಅನ್ನಿಸ್ದಾಗ ಏನು ಮಾಡಬೇಕು, ಈ ನಾಲ್ಕು ಆಯ್ಕೆಗಳನ್ನು ಅಲ್ಲಿ ಸರಿಯಾಗಿ ಅವಲೋಕನ ಮಾಡಬೇಕು ಅಂತಕ್ಕಂಥ ವಿಚಾರ. ಮೊದಲೇ ಆಯ್ಕೆಗೆ ಹೋಗೋಣ. ಎಸ್ ಅಂತಿದೆ, ಎಸ್ ನೋಡಿದರೆ ಅಂತಕ್ಕಂಥ ವಿಚಾರ. ಆರ್ ಮನುಷ್ಯನ ಮನದಾಳದಲ್ಲಿರುವ, ಪಿ ಅಂತಿದೆ ಮೃಗವನ್ನು, ಕ್ಯೂ ಆಶ್ಚರ್ಯವಾಗುತ್ತದೆ ಅಂತಿದೆ. ಹಾಗಿದ್ದರೆ ಎಲ್ಲ ಒಂದು ಕಡೆ ಇದು ಸರಿಯಾದ ಅರ್ಥವನ್ನು ಕೊಡಲಿಕ್ಕಿಲ್ಲ ಅನ್ನುವಂಥ ಒಂದು ಭಾವ, ಬೇಕಿದ್ರೆ ನೀವು ಉತ್ತರವನ್ನು ಅಲ್ಲಿ ಕಮೆಂಟಿಸಬಹುದು ಅಂತಕ್ಕಂಥದ್ದು. ಕ್ಯೂ ಆರ್ ಪಿ ಎಸ್ ಅಂತಿದೆ ಎರಡನೇ ಆಯ್ಕೆ. ಕ್ಯೂ ಆರ್ ಅಂದರೆ ಆಶ್ಚರ್ಯವಾಗುತ್ತದೆ. ಯಾವಾಗಲೂ ಕ್ರಿಯಾಪದ ಕನ್ನಡ ವಾಕ್ಯದಲ್ಲಿ ಮೊದಲು ಬರೋದಿಲ್ಲ, ಹಾಗಾಗಿ ಈ ಆಯ್ಕೆಯನ್ನು ನಾವು ಮೊದಲೇ ತಿರಸ್ಕಾರ ಮಾಡಬಹುದು. ಆರ್ ಅನ್ನುವಂಥದ್ದು ಆಶ್ಚರ್ಯವಾಗುತ್ತದೆ, ಮನುಷ್ಯನ ಮನದಾಳದಲ್ಲಿರುವ ಪಿ ಮೃಗವನ್ನು ನೋಡಿದರೆ ಅಂತೈತಿ. ಇಲ್ಲೂ ಒಂದು ಕಡೆ ಅಪೂರ್ಣ ಅನ್ನಿಸ್ತದೆ, ಅರ್ಥ ಬರೋದಿಲ್ಲ, ಹಾಗಾಗಿ ಈ ಆಯ್ಕೆಯನ್ನು ಕೂಡ ನಾವೇನು ಮಾಡ್ಬೋದು, ಅಲ್ಲಗಳೀಬಹುದು. ಎರಡು ಆಯ್ಕೆಗಳಲ್ಲಿ ಏನಾದರೂ ಹೋಯ್ದವು ಅಂತಕ್ಕಂಥದ್ದು. ಇನ್ನು ಮೂರನೇದಾಗಿ ಆರ್ ಪಿ ಎಸ್ ಕ್ಯೂ ಅಂತಿದೆ. ಆರ್ ಮನುಷ್ಯನ ಮನದಾಳದಲ್ಲಿರುವ ಪಿ ಮೃಗವನ್ನು ಎಸ್ ನೋಡಿದರೆ ಆಶ್ಚರ್ಯವಾಗುತ್ತದೆ, ಎಲ್ಲೋ ಒಂದು ರೀತಿಯೊಳಗೆ ನಮಗೆ ಅರ್ಥವನ್ನು ಕೊಡ್ತದೆ ಅನ್ನಿಸ್ತದೆ. ಮನುಷ್ಯನ ಮನದಾಳದಲ್ಲಿರುವ ಮೃಗವನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಹಾಗಿದ್ದರೆ ಇದನ್ನು ಪೆಂಡಿಂಗ್ ಇಡೋಣ. ಈ ಉತ್ತರ ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಈಗಲೇ ನಾವು ನಿರ್ಧಾರ ಮಾಡೋದು ಬೇಡ. ಯಾಕೆ ಹೇಳ್ರಿ, ಇನ್ನೂ ಒಂದು ಆಯ್ಕೆ ಇದೆ ಅದು. ಯಾಕೆ ಇದು ಅದಕ್ಕಿಂತಲೂ ಸರಿಯಾಗಿರಬಹುದಲ್ಲ, ಅದನ್ನು ನಾವು ಗಮನಿಸಬಹುದು ಅಂತಕ್ಕಂಥದ್ದು. ನೋಡಿ, ಪಿ ಕ್ಯೂ ಆರ್ ಎಸ್ ಅಂತಿದೆ ಅಂದರೆ ಕೊಟ್ಟಿರುವಂಥ ಮಾದರಿನ ಮೃಗವನ್ನು ಆಶ್ಚರ್ಯವಾಗುತ್ತದೆ, ಮನುಷ್ಯನ ಮನದಾಳಲ್ಲಿರುವ ನೋಡಿದರೆ, ಹಾಗಿದ್ದರೆ ಇದು ಕೂಡ ಸರಿಯಾದ ಉತ್ತರ ಅಲ್ಲ ಅಂತ ಅನಿಸಿದ ಮೇಲೇ ನಾವೇನು ಮಾಡಬೇಕು, ಮೂರನೇ ಆಯ್ಕೆಯನ್ನು ಗುರುತಿಸಬೇಕು. ಹಾಗಿದ್ದರೆ ಸರಿಯಾದ ಉತ್ತರ ಯಾವುದು ಗೆಳೆಯರೆ? ಮೂರು ಅಂದರೆ ಆರ್ ಪಿ ಎಸ್ ಕ್ಯೂ ಮನುಷ್ಯನ ಮನದಾಳದಲ್ಲಿರುವ ಮೃಗವನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ ಅನ್ನುವಂಥ ಉತ್ತರ ಅಲ್ಲಿ ಬರ್ತದೆ. ಈ ಉತ್ತರ ಸರಿಯೋ ಹೌದೋ ಅಲ್ವೋ ಈಗ ಗಮನಿಸೋಣ ಗೆಳೆಯರೆ. ನೋಡಿ, ಆರ್ ಪಿ
ಎಸ್ ಕ್ಯೂ ಮನುಷ್ಯನ ಮನದಾಳದಲ್ಲಿರುವ ಮೃಗವನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಗೆಳೆಯರೆ, ಇದೇ ಮಾದರಿಯ 5-6 ಇಲ್ವೇ 4-5 ಪ್ರಶ್ನೆಗಳನ್ನು ಎಫ್ ಡಿ ಎಗೆ ಕೇಳೇ ಕೇಳ್ತಾನೆ ಅಂತಕ್ಕಂಥದ್ದು. ಎಸ್ ಡಿ ಎ ಮಾದರಿ, ಎಫ್ ಡಿ ಎ ಮಾದರಿಯಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಕಾಯಮಾಗಿರ್ತವೆ ಅಂತಕ್ಕಂಥದ್ದು. ನಮ್ಮನ್ನು ಗೊಂದಲಕ್ಕೆ ಈಡು ಮಾಡೋ ಸಲುವಾಗಿ ಕೆಲವೊಮ್ಮೆ ಗಾದೆ ಮಾತುಗಳನ್ನು ಕೇಳ್ತಾನೆ, ಕೆಲವೊಮ್ಮೆ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳನ್ನು ಕೇಳ್ತಾನೆ. ನಾವು ಎಲ್ಲದಕ್ಕೂ ತಯಾರಿರಬೇಕು. ಕರ್ತೃ ಕರ್ಮ ಕ್ರಿಯಾಪದಗಳನ್ನು ನೋಡೋದ್ರ ಜೊತೆಗೆ ಆ ಹೇಳಿಕೆಗಳನ್ನು ಗಾದೆಗಳನ್ನು ಅವಲೋಕನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನೀವು ಗಮನಿಸಬೇಕು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಮುಂದಿನ ಪ್ರಶ್ನೆ ಹೀಗಿದೆ, ಅದೇ ಮಾದರಿಯ ಇನ್ನೊಂದು ಪ್ರಶ್ನೆ ಇದೆ. ಪಿ ಕ್ಯೂ ಆರ್ ಎಸ್ ಮಾದರಿಯ ಇನ್ನೊಂದು ಪ್ರಶ್ನೆ, ವಾಕ್ಯ ಜೋಡಣೆ ಅಂಥೇಳಿ ಇದನ್ನು ಸೂಚ್ಯವಾಗಿ ಕರಿಬಹುದು. ಬಾಲ್ಯತನಗೆ ಜೇಡ ನಿರ್ಮಿಸಿಕೊಂಡಿರುವ ಮಿಕ್ಕವರಿಗೆ ಮೃತ್ಯು ಪಂಜರ ಮಾತ್ರ ವಾಸಸ್ಥಾನ. ಪಿ ಕ್ಯೂ ಆರ್ ಎಸ್ 4 ಭಾಗಗಳನ್ನು ಅಲ್ಲಿ ಕೊಟ್ಟಿಯಾನೆ. ಅದೇ ರೀತಿ ನಮ್ಮ ಮುಂದೆ 4 ಆಯ್ಕೆಗಳಿವೆ. ಈ ಹಿಂದೆ ಹೇಳಿದ ಹಾಗೆ 4 ಆಯ್ಕೆಗಳನ್ನು ನಾವು ಮೊದಲಿಗೆ ಪರಿಗಣಿಸಬೇಕು ಅಂತಕ್ಕಂಥ ವಿಚಾರ. ಮೊದಲಿಗೆ ನೋಡಿ, ಆರ್ ಪಿ ಕ್ಯೂ ಎಸ್ ಅಂತಿದೆ. ಆರ್ ಪಿ ಕ್ಯೂ ಎಸ್ ಮಿಕ್ಕವರಿಗೆ ಮೃತ್ಯು ಪಂಜರ, ಪಿ ಬಲೆತನಗೆ, ಕ್ಯೂ ಜೇಡ ನಿರ್ಮಿಸಿಕೊಂಡಿರುವ, ನಂತರ ಮಾತ್ರ ವಾಸಸ್ಥಾನ. ಎಲ್ಲೋ ಒಂದು ಕಡೆ ಇದು ಕೂಡ ನಮಗೆ ಅರ್ಥ ಸರಿಯಾದಂಥ ರೀತಿಯೊಳಗೆ ಗ್ರಹಿಕೆಯನ್ನು ಕೊಡೋದಿಲ್ಲ, ಸರಿಯಾದ ಸಂಪೂರ್ಣ ಅರ್ಥವನ್ನು ಕೊಡೋದಿಲ್ಲ. ಹಾಗಾಗಿ ಈ ಮಾದರಿಯನ್ನು ನಾವು ಅಲ್ಲಗಳಿಬೋದು, ಈ ಆಯ್ಕೆಯನ್ನು ಅಲ್ಲಗಳಿಬೋದು. ಇನ್ನು ಪಿ ಕ್ಯೂ ಆರ್ ಎಸ್ ಇಲ್ಲೇ ಇದೆ. ಪಿ ಕ್ಯೂ ಆರ್ ಎಸ್ ಮಾದರಿ ಬಾಲ್ಯತನಗೆ ಜೇಡ ನಿರ್ಮಿಸಿಕೊಂಡಿರುವ ಮಿಕ್ಕವರಿಗೆ, ಇದು ಕೂಡ ಏನು ಅನ್ನಿಸ್ತದೆ, ಹೇಳಿಕೆಯೊಳಗೆ ಆಭಾಸ ಅನ್ನಿಸುತ್ತದೆ. ಆ ಕಾರಣಕ್ಕೆ ಇದು ಆಯ್ಕೆಯನ್ನು ನಾವೇನು ಮಾಡ್ಬೋದು, ಅಲ್ಲಗಳಿಬಹುದು ಅಂತಕ್ಕಂಥ ವಿಚಾರ. ಇನ್ನು ಮೂರನೇದಾಗಿ ಕ್ಯೂ ಪಿ ಎಸ್ ಆರ್ ಅಂತಿದೆ. ಕ್ಯೂ ಪಿ ಎಸ್ ಆರ್ಗೆ ಹೋದರೆ ಕ್ಯೂ ಜೇಡ ನಿರ್ಮಿಸಿಕೊಂಡಿರುವ, ಪಿ ಬಲೆ ತನಗೆ, ಎಸ್ ಮಾತ್ರ ವಾಸಸ್ಥಾನ, ಮಿಕ್ಕವರಿಗೆ ಮೃತ್ಯು ಪಂಜರ. ಎಲ್ಲೋ ಒಂದು ಕಡೆ ಇದೇನಾಗುತ್ತೆ, ನಮಗೆ ಉತ್ತರವನ್ನು ಅರ್ಥವನ್ನು ಕೊಡ್ಬೋದು ಅನಿಸುತ್ತೆ. ಹಾಗಾಗಿ ಇದನ್ನು ನಾವು ಪೆಂಡಿಂಗಲ್ಲಿ ಇಡಬಹುದು. ಇದನ್ನು ಗುರುತಿಸೋದೋ ಬೇಡೋ ಆಮೇಲೆ ನೋಡೋಣ, ಯಾಕೆ ಕೊನೆಯ ಒಂದು ಆಯ್ಕೆ ಇದೆಯಲ್ವಾ, ಅದನ್ನು ಕೂಡ ನಾವು ಗಮನಿಸಬೇಕು. ಇದು ತೀರಾ ಅವಶ್ಯಕ, ಉತ್ತರ ಬಂತು ಅಂತೇಳಿ ಹಾಕೋದಲ್ಲ, ಅದನ್ನು ಕೂಡ ಗಮನಿಸಿ ಆ ನಂತರ ಉತ್ತರಕ್ಕೆ ಬರಬೇಕು ಅಂತಕ್ಕಂಥದ್ದು. ಆರ್ ಕ್ಯೂ ಪಿ ಎಸ್ ಅಂತಿದೆ. ಆರ್ ಯಾವುದು, ಮಿಕ್ಕವರಿಗೆ ಮೃತ್ಯು ಪಂಜರ, ಕ್ಯೂ ಜೇಡ ನಿರ್ಮಿಸಿಕೊಂಡಿರುವ, ಪಿ ಬಲತನಗೆ ಮಾತ್ರ ವಾಸಸ್ಥಾನ ಅಂತಕ್ಕಂಥದ್ದು. ಇಲ್ಲೆಲ್ಲೋ ಒಂದು ಕಡೆ ಹೇಳಿಕೆ ಅಸಂಬದ್ಧ ಅನ್ನಿಸ್ತದೆ, ಆ ಕಾರಣಕ್ಕೆ ಇದನ್ನು ಕೂಡ ಅಲ್ಲಗಳಿಬಹುದು ಅಂತಕ್ಕಂಥದ್ದು. ಹಾಗಿದ್ರೆ ಉಳಿದಿರುವಂಥದ್ದು ಯಾವುದು, ಕ್ಯೂ ಪಿ ಎಸ್ ಆರ್ ಅಂತಕ್ಕಂಥದ್ದು. ಉತ್ತರ ಸರಿ ಇದೆಯೋ ಇಲ್ಲೋ ಈಗ ಗಮನಿಸಿ ಗೆಳೆಯರೆ. ನೋಡಿ, ಉತ್ತರ ಸರಿಯಾಗಿದೆ. ಜೇಡ ನಿರ್ಮಿಸಿಕೊಂಡಿರುವ, ಬಲೆ ತನಗೆ ಮಾತ್ರ ವಾಸಸ್ಥಾನ, ಮಿಕ್ಕವರಿಗೆ ಮೃತ್ಯು ಪಂಜರ ಅಂತಕ್ಕಂಥದ್ದು. ಇಲ್ಲಿ ನಿಲ್ತೀವಿ ನಾವು. ಹೌದಾ, ಜೇಡ ನಿರ್ಮಿಸಿಕೊಂಡಿರುವ ಬಲೆ. ನೋಡಿ, ನಿರ್ಮಿಸಿಕೊಂಡಿರುವ ಏನು ಅಂತ ಪ್ರಶ್ನೆ ಬಂದಾಗ ಬಲೆ ಅನ್ನುವಂಥದ್ದು ಬಂತು. ಮಾತ್ರ ವಾಸಸ್ಥಾನ, ತನಗೆ ಮಾತ್ರ ಅದು ವಾಸಸ್ಥಾನ, ಮಿಕ್ಕವ್ರಿಗೆ ಏನಾಗಿರ್ತದೆ, ಮೃತ್ಯು ಪಂಜರವಾಗಿರ್ತಾನೆ ಅಂತ ಸಂಪೂರ್ಣ ಅರ್ಥವನ್ನು ಏನು ಮಾಡ್ತದೆ, ಈ ವಾಕ್ಯ ಕೊಡ್ತದೆ. ಹಾಗಾಗಿ ಉತ್ತರ ಏನಾಗಿರ್ತದೆ ಗೆಳೆಯರೆ, ಕ್ಯೂ ಪಿ ಎಸ್ ಆರ್ ಅನ್ನುವಂಥದ್ದು ಉತ್ತರ ಆಗಿದೆ. ನೀವು ಗಮನಿಸ್ಕೊಳ್ಳಿ, ನೀವು ಕಮೆಂಟ್ ಮಾಡಿದಂಥ ಉತ್ತರ ಸರಿಯಾಗಿದೆಯೋ ಇಲ್ಲವೋ ಅನ್ನುವಂಥದ್ದನ್ನು ನೋಡಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಇಂಗ್ಲಿಷ್ ರೂಪಕ್ಕೆ ಪರ್ಯಾಯವಾಗಿ 4 ಕನ್ನಡ ರೂಪಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಏನಪ್ಪ ಅಂತಂದರೆ, ಮುಖ್ಯವಾಗಿ ನಾವು ಕರ್ನಾಟಕದ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸುವಂಥವ್ರು. ಆ ಕಾರಣಕ್ಕಾಗಿ ನಮ್ಮ ಪದಜ್ಞಾನವನ್ನು ಏನು ಮಾಡ್ತಾನೆ, ಅಳಿತಾ ಇರ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಮುಖ್ಯವಾಗಿ ನಮಗೆ ಕನ್ನಡ ಭಾಷೆಯ ಜೊತೆಗೆ ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ ಇವತ್ತು ವಿಶ್ವವ್ಯಾಪಿ ಭಾಷೆ ಅಲ್ವಾ, ಆ ಕಾರಣಕ್ಕಾಗಿ ಆ ಯೂನಿವರ್ಸಲ್ ಲ್ಯಾಂಗ್ವೇಜನ್ನು ಇಲ್ಲಿ ಪರೀಕ್ಷೆ ಮಾಡುವಂಥದ್ದು ಕೆಲಸ ನಡೀತಾ ಇದೆ. ಒಂದು 5 ಪ್ರಶ್ನೆಗಳನ್ನು ಇಲ್ಲಿ ನಮಗೆ ಏನು ಮಾಡ್ತಾನೆ, ಈ ಭಾಗದೊಳಗೆ ಕೇಳ್ತಾನೆ. 5 ಅಂಕಗಳು ಈ ಭಾಗದಲ್ಲಿ ಇರ್ತವೆ ಅಂತಕ್ಕಂಥದ್ದು. 5 ಇಂಗ್ಲೀಷ್ ಪದಗಳನ್ನು ಕೊಟ್ಟು ಅದಕ್ಕೆ 4 ಏನು ಮಾಡ್ತಾನೆ, ಆಯ್ಕೆಗಳನ್ನು ಇಡ್ತಾನೆ ಅಂತಕ್ಕಂಥದ್ದು. 4 ಆಯ್ಕೆಗಳನ್ನು ಇಟ್ಟು ಅದರಲ್ಲಿ ಯಾವುದು ಸರಿ ಅಂತಕ್ಕಂಥ ವಿಚಾರ, 4 ಆಯ್ಕೆಗಳಲ್ಲಿ ಇಲ್ಲಿ ಗಮನಿಸ್ತಕ್ಕಂಥದ್ದು ಇದರೊಳಗೆ ಯಾವುದು ಉತ್ತರ ಅನ್ನುವಂಥ ವಿಚಾರಕ್ಕೆ ಹೋದರೆ ಸ್ವಲ್ಪ ನಮಗಿಲ್ಲಿ ಏನು ಬೇಕಾಗತ್ತೆ, ಆಂಗ್ಲ ಭಾಷೆಯ, ಇಂಗ್ಲೀಷ್ ಭಾಷೆಯ
ನಾಲೆಜ್, ಜ್ಞಾನ ಬೇಕಾಗತ್ತೆ ಅಂತಕ್ಕಂಥದ್ದು. ಅದಕ್ಕೆ ಆಡಳಿತ ಪದಕೋಶದ ಜೊತೆಗೆ ಇತ್ತೀಚಿನ ಒಂದು ಅಕ್ಯಾಬುಲರಿ ಶಬ್ದಾರ್ಥ ಕೋಶವನ್ನು ಕೂಡ ನಾವೇನು ಮಾಡಬೇಕು, ಗಮನಿಸಬೇಕು ಗೆಳೆಯರೇ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಮೊದಲೇ ಪದ ಇಂಡಿಪೆಂಡೆನ್ಸ್, ಸಾಲದೆಂದು ಮಾಧುರಿ ತನ್ನ ಮಾಧುರಿ ಗಂಡನನ್ನು ಬಿಟ್ಟಳಂತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ತನಗೆ ಇಂಡಿಪೆಂಡೆನ್ಸ್, ಸಾಲದೆಂದು ಮಾಧುರಿ ಗಂಡನನ್ನು ಬಿಟ್ಟಳಂತೆ. ಈ ಇಂಡಿಪೆಂಡೆನ್ಸ್ ಅನ್ನುವಂಥ ಒಂದು ಪದಕ್ಕೆ ಪರ್ಯಾಯ ರೂಪ ಯಾವುದನ್ನು ನೀವು ಹಾಕಬಹುದು ಅಂತಕ್ಕಂಥದ್ದು. ಇಂಡಿಪೆಂಡೆನ್ಸ್ ಅದರ ಸಮಾನ ಅರ್ಥದಲ್ಲಿ ಬಳಕೆಯಾಗಿರಬೇಕು. ಇಲ್ಲಿ ಗಮನಿಸಿ, ಮೊದಲೇ ಪದ ಸ್ವೇಚ್ಛೆ ಅಂತಿದೆ. ಸ್ವೇಚ್ಛೆ ಅಂದರೆ ಸೆಲ್ಫ್ ವಿಲ್ ಆಗತ್ತೆ. ಸ್ವೇಚ್ಛೆ ಅಂದರೆ ಏನು? ಸೆಲ್ಫ್ ವಿಲ್ ಅಂತಕ್ಕಂಥ ಒಂದು ಅರ್ಥ ಅಂದರೆ ಇಂಗ್ಲೀಷ್ ಪದ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಸ್ವಾಯತ್ತತೆ ಆದರೆ ಆಟಾನಾಮಿ ಆಗತ್ತೆ. ಸ್ವಾಯತ್ತತೆ ಅಂದರೆ ಆಟಾನಾಮಿ ಅಂತ ಇಂಗ್ಲೀಷ್ ಪದ ಬರ್ತದೆ. ಹಾಗಿದ್ದರೆ ಸೆಲ್ಫ್ ವಿಲ್ಲೂ ಆಗೋದಿಲ್ಲ, ಇಲ್ಲಿ ಸ್ವಾಯತ್ತತೆ ಅಂದರೆ ಆಟಾನಾಮಿನೂ ಕೂಡ ಆಗೋದಿಲ್ಲ ಅಂತಕ್ಕಂಥದ್ದು. ನಾವು ಸ್ವಾಯತ್ತ ವಿಶ್ವವಿದ್ಯಾಲಯಗಳು ಅಂತ ಕರಿತೀವಿ, ಆಟಾನಾಮಸ್, ಆ ರೀತಿ ಒಳಗೆ ಇಲ್ಲಿ ಸ್ವಾಯತ್ತತೆ ಅನ್ನುವಂಥದ್ದಲ್ಲಿ ಬರ್ತದೆ. ಇನ್ನು ಸ್ವಾತಂತ್ರ್ಯ ನಮಗೆ ನೇರವಾಗಿ ಗೊತ್ತಾಗಬೇಕು, ಯಾಕಂದರೆ ನಾವೆಲ್ಲ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಗಿಂತ ಹೆಚ್ಚು ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತೀವಿ. ಅಂದರೆ ನಿಮ್ಗೆ ಅರ್ಥ ಆಗಿರಬೇಕು, ಸ್ವಾತಂತ್ರ್ಯ ಅನ್ನುವಂಥ ಪದಕ್ಕಿಂತ ನಾವು ಹೆಚ್ಚಾಗಿ ಏನು ಮಾಡ್ತೀವಿ, ಇಂಡಿಪೆಂಡೆನ್ಸ್ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ನೇರವಾದಂಥ ಉತ್ತರ ಏನು ಇಲ್ಲಿ? ಸ್ವಾತಂತ್ರ್ಯ ಅನ್ನುವಂಥದ್ದು ಆಗಿರ್ತದೆ ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಕೊಟ್ಟಿರುವಂಥ ಇನ್ನೊಂದು ಪದ ಯಾವುದು? ಸ್ವಚ್ಛಂದ ಅನ್ನುವಂಥದ್ದು, ಅದು ಕೂಡ ಇಲ್ಲಿ ಆಗೋದಿಲ್ಲ ಅಂತಕ್ಕಂಥ ವಿಚಾರಗಳು. ಹಾಗಾಗಿ ಇದನ್ನು ಅಲ್ಲಗಳಿಬೇಕು ಅಂತಕ್ಕಂಥ ವಿಚಾರಗಳು ಬರ್ತದೆ. ಇನ್ ಡಿಸ್ಕ್ರಿಮೇಸ್ ಅನ್ನುವಂಥ ಅರ್ಥವನ್ನು ಸ್ವಚ್ಛಂದ ಕೊಡ್ತದೆ, ಹಾಗಾಗಿ ಅದು ಕೂಡ ಇಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು. ಈ ಮೂರು ಆಯ್ಕೆಗಳು ನಿರಾಕರಣೆಯಾದಾಗ ಉಳಿಯುವಂಥದ್ದು ಒಂದು ಆಯ್ಕೆ ಯಾವುದು? ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಇಂಡಿಪೆಂಡೆನ್ಸ್ಗೆ ಸರಿಯಾದ ಒಂದು ಉತ್ತರ ಯಾವುದು? ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಉತ್ತರ ಸರಿ ಅದ ಇಲ್ಲೋ ಅನ್ನುವಂಥದ್ದನ್ನು ಈಗ ಗಮನಿಸೋಣ. ಇಲ್ಲಿ ಗಮನಿಸಿ, ಉತ್ತರ ಏನಿದೆ? ಸ್ವಾತಂತ್ರ್ಯ ಅನ್ನುವಂಥದ್ದಿದೆ. ಈ ರೀತಿ ಪದಜ್ಞಾನವನ್ನು ನಾವು ಗಳಿಸ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಕನ್ನಡದ ಪತ್ರಿಕೆಯನ್ನು ನಾವು ಎದುರಿಸಬೇಕಾದರೆ, ಕನ್ನಡ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಮುಖ್ಯವಾಗಿ ನಮಗೆ ಸ್ವಲ್ಪ ಇಂಗ್ಲೀಷ್ ಪದಜ್ಞಾನವೂ ಕೂಡ ಬೇಕಾಗತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಮುಂದಿನ ಪ್ರಶ್ನೆ ಅದೇ ಭಾಗಕ್ಕೆ ಸಂಬಂಧಪಟ್ಟಂಥದ್ದು. ನಾನಾಗಲೇ ಹೇಳಿದೆ, 5-6 ಪ್ರಶ್ನೆಗಳನ್ನು ಏನು ಮಾಡ್ತಾನೆ ಈ ಭಾಗಕ್ಕೆ ಕೇಳ್ತಾನೆ ಅಂತಕ್ಕಂಥ ವಿಚಾರ. ದಾರಿಯಲ್ಲಿ ಬಿದ್ದಿದ್ದ ಹಣವನ್ನು ಎತ್ತಿಕೊಳ್ಳಲು ನನಗೆ ಹೆಸಿಟೇಟ್ ಆಯಿತು. ನೋಡಿ, ವಾಕ್ಯವನ್ನು ಗಮನಿಸಿದಾಗಲೇ ನಮ್ಗೆ ಅರ್ಧ ಉತ್ತರ ಬಂದುಬಿಡ್ಬೇಕು. ಹೆಸಿಟೇಟ್ ಅನ್ನುವಂಥದ್ದು ವಾಕ್ಯವನ್ನು ಓದಿದಾಗಲೇ ವಾಕ್ಯದ ಭಾವವೂ ಕೂಡ ಅದರಲ್ಲೇ ಇರ್ತದೆ. ಹೆಸಿಟೇಟ್ ಅನ್ನುವಂಥದ್ದು ಒಂದು ಭಾವ ಬಂದುಬಿಡ್ಬೇಕಲ್ಲಿ. ಏನು ಮುಜುಗುರ ಆಯಿತೋ, ಸಂಕೋಚ ಆಯಿತೋ, ಕಶ್ವಿಶ ಆಯಿತೋ, ಅಥವಾ ಇಲ್ಲಿ ಹಿಂಜರಿಕೆ ಆಯಿತೋ, ಯಾವುದು ಉತ್ತರ ಅನ್ನುವಂಥದ್ದು ಬರಬೇಕು. ಆದರೆ ಗೊತ್ತಾಗಲಿಲ್ಲ ಅಂತಂದರೆ ಈ ಪದದ ಒಂದು ಕನ್ನಡ ರೂಪ ಯಾವುದು ಅನ್ನುವಂಥ ವಿಚಾರಕ್ಕೆ ಹೋಗಬೇಕು. ಹೆಸಿಟೇಟ್ ಅಂತಂದರೆ ಸಾಮಾನ್ಯವಾಗಿ ಹೆದರು, ಹಿಂಜರಿಕೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಇದು ಸರಿ ಇರಬಹುದಾ ಅಲ್ವಾ ಅನ್ನುವಂಥದ್ದನ್ನು ಮೂರು ಆಯ್ಕೆಗಳನ್ನು ನೋಡಿ ಆದಮೇಲೆ ನಾವು ಗಮನಿಸೋಣ ಅಂತಕ್ಕಂಥದ್ದು. ಮೊದಲೇದಾಗಿ ಇಲ್ಲಿ ಸಂಕೋಚ ಅನ್ನುವಂಥ ಒಂದು ಪದ ಇದೆ ಅಂತಕ್ಕಂಥದ್ದು. ಸಂಕೋಚ ಅನ್ನುವಂಥದ್ದು ಅಂದರೆ ಏನು ಅಂತಕ್ಕಂಥದ್ದು. ಕಸಿವಿಸಿ ಅನ್ನುವಂಥದ್ದು ಅಂದರೆ ಏನು? ಮುಜುಗುರ ಅಂತಕ್ಕಂಥ ಅಂದರೆ ಏನು? ಇಲ್ಲಿ ದಾರಿಯಲ್ಲಿ ಬಿದ್ದಿದ್ದ ಹಣವನ್ನು ಎತ್ತಿಕೊಳ್ಳಲು ನನಗೆ ಮುಜುಗುರ ಆಯಿತು, ಸಂಕೋಚ ಆಯಿತು, ಕಸಿವಿಸಿ ಆಯಿತು. ಸಂಕೋಚ ಮುಜುಗುರ ತೀರ ಹತ್ತಿರ ಅನ್ನಿಸ್ತದೆ, ಆದರೂ ಕೂಡ ಅದು ಹೌದು ಅಲ್ವೋ ಅಂದಾಗ ನಮಗೆ ಇಂಗ್ಲೀಷ್ ಪದಗಳು ನೋಡಬೇಕು. ಕಸಿವಿಸಿ ಅಂತಂದರೆ ರೆಡ್ ಫೇಸ್, ರೆಡ್ ಫೇಸ ಅಂತಕ್ಕಂಥ ವಿಚಾರಕ್ಕೆ, ಕೆಂಪು ಮುಖವನ್ನು ಹೊಂದಿರುವಂಥದ್ದು. ಇಲ್ಲಿ ಕೋಪಗೊಳ್ಳುವಂಥ ರೀತಿ ಒಳಗೆ ಮುಖ ಬಿಳಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಕಸಿವಿಸಿ ಪದ ಅಲ್ಲಿ ಬಳಕೆಯಾಗಿದೆ. ಆ ಕಾರಣಕ್ಕಾಗಿ ಇದು ಅಲ್ಲ ಅನ್ನುವಂಥ ವಿಚಾರ. ಇನ್ನು ಸಂಕೋಚ ಅಂತಂದರೆ ಡಿಮಾರ್ನೆಸ್, ಹೌದಾ? ಸಂಕೋಚ ಅಂದರೆ ಡಿಮಾರ್ನೆಸ್, ಹಾಗಾಗಿ ಆ ಸಂಕೋಚ ಪದವು ಕೂಡ ಇಲ್ಲಿ ಅಲ್ಲ ಅಂತಕ್ಕಂಥದ್ದು. ಕೊನೆಯದಾಗಿ ಎಂಬ್ರೇಸ್ ಅಂದರೆ ಮುಜುಗರ, ಎಂಬ್ರೇಸ್ ಅಂದರೆ ಮುಜುಗರ, ಇವೆರಡೂ ಕೂಡ ಪದಗಳು ಅಲ್ವೇ ಅಲ್ಲ ಅನ್ನುವಂಥದ್ದು ಖಾತ್ರಿ ಆದಮೇಲೆ ನಾವೇನು ಮಾಡಬೇಕು? ಹಿಂಜರಿಕೆ ಅನ್ನುವಂಥ ಒಂದು ಆಯ್ಕೆಯನ್ನು, ಒಂದನೇ ಆಯ್ಕೆಯನ್ನು ಗುರುತಿಸಬೇಕು. ಹಾಗಿದ್ರೆ ನೀವು ಹಾಕಿದಂಥ ಉತ್ತರ ಸರಿಯಾಗಿದೆ ಇಲ್ವೋ ಇಲ್ಲಿ ಗಮನಿಸ್ಕೊಳ್ರಿ. ಹಿಂಜರಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಇಲ್ಲಿ ಗಮನಿಸಿ, ಈ ಕೆಳಗೆ PQRS ಎಂಬ ವಾಕ್ಯಗಳನ್ನು ಕೊಡಲಾಗಿದೆ
ಈ ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ, ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು. ಉತ್ತರಗಳು ಇಲ್ಲಿದೆ, ನಾಲ್ಕು ಆಯ್ಕೆಗಳು. ಆ ನಾಲ್ಕು ಆಯ್ಕೆಗಳನ್ನು ಏನು ಮಾಡಬೇಕು, ಗುರುತಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಧಾನ ವಾಕ್ಯ ಇರ್ತದೆ, ಆ ಪ್ರಧಾನ ವಾಕ್ಯವನ್ನು ನಾವು ಮೊದಲಿಗೆ ಗುರುತಿಸ್ಕೋಬೇಕು. ಅದಕ್ಕೆ ಮೂರು ಅಧೀನ ವಾಕ್ಯಗಳು ಬರ್ತಾವೆ, ಆ ಅಧೀನ ವಾಕ್ಯಗಳನ್ನು ನಾವು ಗುರುತಿಸ್ಕೋಬೇಕು. ಪ್ರಧಾನ ವಾಕ್ಯದಲ್ಲಿ ಯಾವಾಗಲೂ ನಾಮಪದ ಇರ್ತದೆ, ಅಧೀನ ವಾಕ್ಯಗಳಲ್ಲಿ ಸರ್ವನಾಮಗಳಿರ್ತವೆ, ಪ್ರಧಾನ ವಾಕ್ಯಗಳಲ್ಲಿ ಕರ್ತೃಕ್ರಮ ಕ್ರಿಯಾಪ್ರಗಳಿರ್ತವೆ, ಮುಂದೆ ಬಂದಂತೆ ಸಂಬಂಧ ಸೂಚಕ ಅವ್ಯಯಗಳು, ನಂತರದೊಳಗೆ ಇಲ್ಲಿ ಮಿಶ್ರವಾಕ್ಯದೊಳಗೆ ಬಳಕೆ ಆಗ್ತವೆ ಅಂತಕ್ಕಂಥದ್ದು, ಇವುಗಳನ್ನು ಗುರುತಿಸಬೇಕು. ಇವುಗಳಿಲ್ಲವಾದರೆ ಒಂದು ಕಥೆ ಇದೆಯೋ ಅದನ್ನು ಗಮನಿಸಬೇಕು. ಈ ಎಲ್ಲವನ್ನು ಅವಲೋಕನ ಮಾಡಿಕೊಂಡು ಏನು ಮಾಡಬೇಕು, ಪಿ ಕ್ಯೂ ಆರ್ ಎಸ್ ಮಾದರಿಯನ್ನು ಒಂದು ಅರ್ಥ ಬರುವಂತೆ ಜೋಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಈ ಮಾದರಿಯಲ್ಲೂ ಕೂಡ ಗೆಳೆಯರೆ 5-6 ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಮಾನ್ಯವಾಗಿ 5 ಕೇಳ್ಬೋದು, ಇಲ್ವೇ ಒಂದು ಹೆಚ್ಚು ಕೇಳಿ 6 ಕೇಳ್ಬೋದು ಅಂತಕ್ಕಂಥದ್ದು. 5 ಅಂಕ ಅಂತೂ ಕಡ್ಡಾಯವಾಗಿ ಅಲ್ಲಿದ್ದು ಇದ್ದೇ ಇರ್ತದೆ ಅಂತಕ್ಕಂಥದ್ದು. ಆ ಮಾದರಿಯ ಒಂದು ಪ್ರಶ್ನೆ ನಮಗಿಲ್ಲೇ ಇದೆ ಅಂತಕ್ಕಂಥದ್ದು. ಗಮನಿಸಿ, ಪಿ ಏನಿದೆ, ಯಾವುದೇ ಮಗು ವಿಶೇಷವಾದ ದೈಹಿಕ ಊನವಿಲ್ಲದಿದ್ದ ಪಕ್ಷದಲ್ಲಿ ತಾನು ಹುಟ್ಟಿದ 1.5-2 ವರ್ಷದ ಒಳಗಾಗಿ ಒಂದಿಲ್ಲೊಂದು ಭಾಷೆಯನ್ನು ಕಲಿಯುತ್ತದೆ, ಮೊದಲ ಹೇಳಿಕೆ ಅದು. ಎರಡನೇದು, ಇದನ್ನು ನಡೆಯುವುದು ಅಥವಾ ಕೈಕಾಲು ಆಡಿಸುವುದು ಮುಂತಾದ ಕ್ರಿಯೆಗಳಿಗಷ್ಟೇ ಸಹಜವಾಗಿ ಮಗು ಕಲಿಯುತ್ತದೆ, ಎರಡನೇ ಹೇಳಿಕೆ ಆಯಿತು. ಇನ್ನು ಮೂರನೇ ಹೇಳಿಕೆ, ಭಾಷೆಯನ್ನು ಕಲಿಯುವ ವಿಷಯದಲ್ಲಿ ಒಂದು ಸಂಗತಿ ನಮಗೆ ಚಿರಪರಿಚಿತ, ಕೊನೆಯದಾಗಿ ಅದು ತಂದೆ ತಾಯಿಯವರ ಭಾಷೆ ಇರ್ಬೋದು ಅಥವಾ ಪರಿಸರದ ಭಾಷೆಯಾಗಿರ್ಬೋದು. ಹಿಂಗೆ 4 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಗೆ ಒಟ್ಟಾರೆ ಅದರದ್ದು ಇಂಪ್ರೆಷನ್, ಒಟ್ಟಂದವನ್ನು ನೋಡಿದಾಗ ಏನನ್ಸುತ್ತೆ, ಒಂದು ದೈಹಿಕ ಊನವಾದ ಮಗುವಿನ ಭಾಷಾ ಕಲಿಕೆ ಬಗ್ಗೆ ಹೇಳುತ್ತೆ, ಹೌದಾ? ಆ ಭಾಷಾ ಕಲಿಕೆಯ ಬಗ್ಗೆ ಹೇಳೋದಾದರೆ ಅದನ್ನು ನಾವೇನು ಮಾಡಬೇಕು, ಸರಿಯಾದ ಒಂದು ಕ್ರಮಬದ್ಧವಾಗಿ ಜೋಡಿಸಬೇಕು. ಅಲ್ಲಿ 4 ಆಯ್ಕೆಗಳಿವೆ, ಆ 4 ಆಯ್ಕೆಗಳನ್ನು ಗಮನಿಸ್ಕೊಂಡೇ ಮುಂದೆ ಹೋಗೋಣ. ಮೊದಲದೇನದ, ಪಿ ಕ್ಯೂ ಎಸ್ ಆರ್ ಇದೆ, ಪಿ ಕ್ಯೂ 2 ಎಲ್ಲೇ ಇರ್ತದೆ, ಎಸ್ ಆರ್, ಅದು ತಂದೆ ತಾಯಿಯವರ ಭಾಷೆ ಇರ್ಬೋದು ಅಥವಾ ಪರಿಸರದ ಭಾಷೆಯಾಗಿರ್ಬೋದು, ಭಾಷೆಯನ್ನು ಕಲಿಯುವ ವಿಷಯದಲ್ಲಿ ಒಂದು ಸಂಗತಿ ನಮಗೆ ಚಿರಪರಿಚಿತ ಅನ್ನುವಂಥದ್ದಿದೆ. ಎಲ್ಲ ಒಂದು ಕಡೆ ಇದು ಗೊಂದಲಮಯವಾಗಿದೆ ಅನ್ನಿಸ್ತದೆ ನಮಗೆ ಇಲ್ಲಿ, ಹಾಗಾಗಿ ಇದನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇಡಬೇಕು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಬಂದಾಗ ಪಿ ಕ್ಯೂ ಆರ್ ಎಸ್ ಇದೇ ಮಾದರಿಯಲ್ಲೇ ಇದೆ. ಇದೇ ಮಾದರಿಯಲ್ಲಿ ಬಂದರೆ ಪ್ರಥಮವಾಗಿ ನಾವೇನು ಮಾಡೋದಿಲ್ಲ, ಅಧೀನ ವಾಕ್ಯವನ್ನು ಪಡೆಯೋದಿಲ್ಲ, ಪ್ರಧಾನ ವಾಕ್ಯವನ್ನು ಪಡೆಯೋದಿಲ್ಲ. ಇಲ್ಲೂ ಕೂಡ ಹಂಗಾಯಿತು, ಒಂದು ಪ್ರಧಾನ ವಾಕ್ಯ ಬರಲಿಲ್ಲ. ಹಾಗಾಗಿ ಏನು ಮಾಡ್ಬೋದು, ಈ 2 ಆಯ್ಕೆಗಳನ್ನು ನಾವು ಇಲ್ಲಿ ಹಾಗೆಯೇ ಒಂದು ಕಾಯ್ದಿರಿಸಬೇಕು ಅಂತಕ್ಕಂಥ ವಿಚಾರಗಳು. ಇನ್ನು 3 ಅಂದರೆ ಆರ್ ಪಿ ಎಸ್ ಕ್ಯೂ ಅಂತಕ್ಕಂಥದ್ದು, ಇದು ಸರಿಯಾದ ಉತ್ತರ ಹೌದೋ ಅಲ್ವೋ ಅಂತಕ್ಕಂಥ ವಿಚಾರ. ಆರ್ ಪಿ ಎಸ್ ಕ್ಯೂ ಆರ್, ಭಾಷೆಯನ್ನು ಕಲಿಯುವ ವಿಷಯದಲ್ಲಿ ಒಂದು ಸಂಗತಿ ನಮಗೆ ಚಿರಪರಿಚಿತ, ಎಲ್ಲೋ ಒಂದು ಕಡೆ ನಮಗಿದು ಸರಿಯಾದ ಒಂದು ಪ್ರಧಾನ ವಾಕ್ಯ ಅನಿಸುತ್ತೆ. ನೀವು ಇಲ್ಲಿ ಗಮನಿಸಿ, ಇಲ್ಲೂ ಕೂಡ ಆರ್ ಇದೆ, ಇಲ್ಲೂ ಕೂಡ ಆರ್ ಇದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು 2 ಒಂದು ಉತ್ತರಗಳು ನಮಗೆ ಬಹಳ ಮುಖ್ಯ ಅಂತಕ್ಕಂಥದ್ದು. ಎರಡನ್ನು ಕೂಡ ನಾವು ಏನು ಮಾಡಿದ್ದೀವಿ, ಕಾಯ್ದಿರಿಸಿದ್ದೀವಿ, ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀವಿ. ಇವೆರಡರಲ್ಲಿ ಅಂತಿಮವಾಗಬೇಕು ಅಂತಕ್ಕಂಥ ವಿಚಾರ, ಎರಡರಲ್ಲೂ ಕೂಡ ಏನಿದೆ, ಭಾಷೆಯನ್ನು ಕಲಿಯುವ ವಿಷಯದಲ್ಲಿ ಒಂದು ಸಂಗತಿ ನಮಗೆ ಚಿರಪರಿಚಿತ, ಇದು ಪ್ರಧಾನ ವಾಕ್ಯ, ಪ್ರಧಾನ ವಾಕ್ಯ ಆಯಿತು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಇಲ್ಲಿ ಬಂದರೆ ಪಿ ಅಂತಿದೆ, ಅಲ್ಲೂ ಬಂದರೆ ಪಿ ಅಂತಿದೆ. ಹಾಗಾಗಿ ನಮಗೆ ಇಲ್ಲಿ ಯಾವುದೇ ಮಗು ವಿಶೇಷವಾದ ದೈಹಿಕ ಊನವಿಲ್ಲದಿದ್ದ ಪಕ್ಷದಲ್ಲಿ ತಾನು ಹುಟ್ಟಿದ 1.5-2 ವರ್ಷದ ಒಳಗಾಗಿ ಒಂದಿಲ್ಲೊಂದು ಭಾಷೆಯನ್ನು ಕಲಿಯುತ್ತದೆ. ಭಾಷೆ ಬಗ್ಗೆ ಹೇಳ್ತಾರೆ, ಭಾಷೆ ಬಗ್ಗೆ ಹೇಳಿದ ನಂತರ ಆ ಭಾಷೆಯನ್ನು ಮಗು ಹೆಂಗೆ ಕಲಿತದೆ ಅಂಥೇಳಿ ಡಿಸ್ಕ್ರೈಬ್ ಮಾಡ್ತಾರೆ, ವರ್ಣನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಇದು ಎರಡನೇ ಹೇಳಿಕೆ ಇರಲೇಬೇಕು ಗೆಳೆಯರೆ, ಹೌದಾ? ಈ 2 ಹೇಳಿಕೆಗಳು ನಮಗೆ ಸಿಕ್ಕು. ಇನ್ನು 3 ಹೇಳಿಕೆಗಳಲ್ಲಿ ಗೊಂದಲ ಇದೆ. ಇಲ್ಲಿ ನೋಡಿ, ಆಯ್ಕೆಗಳನ್ನು ನೋಡಿದಾಗ ಒಂದು ಎಸ್ ಕ್ಯೂ ಆಗಬೇಕು ಇಲ್ಲ ಕ್ಯೂ ಎಸ್ ಆಗಬೇಕು ಅಂತಿದೆ. ಇಲ್ಲಿ ಇಲ್ಲಿ ಮೊದಲಿಗೆ ಬರೋಣ, ಎಸ್, ಅದು ತಂದೆ ತಾಯಿಯವರ ಭಾಷೆ ಇರಬಹುದು ಅಥವಾ ಪರಿಸರದ ಭಾಷೆಯಾಗಿರಬಹುದು. ಭಾಷೆಯನ್ನು ವರ್ಣನೆ ಮಾತ್ರ, ಒಂದಿಲ್ಲೊಂದು ಭಾಷೆಯನ್ನು ಕಲಿಯುತ್ತದೆ ಅನ್ನುವಂಥ ವಿಚಾರ ಅದು. ಅದು ಅಂಥೇಳಿ ಇಲ್ಲಿ ಬಳಕೆ ಮಾಡುವಂಥದ್ದು ಮಗುವಿಗೆ, ಮಗು ನಪುಂಸಕ ಲಿಂಗದಲ್ಲಿದೆ, ಅಲ್ಲಿ ಮಗು ಅಂತ ಬಂದಿದೆ, ಆ ಕಾರಣಕ್ಕಾಗಿ ಅದು ಅಂತ ಬಳಕೆಯಾಗಿದೆ, ಸ್ವಂತ ಸರ್ವನಾಮ ಬಳಕೆಯಾಗಿದೆ. ಮಗು ಇದರ ಸರ್ವನಾಮ ಅದು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಸ್ ಅನ್ನುವಂಥದ್ದನ್ನು ಬಳಕೆ ಮಾಡಿದರೆ
ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನೀವು ಉತ್ತರವನ್ನು ಕಮೆಂಟ್ ಮಾಡಿ ಬಾಕ್ಸಲ್ಲಿ ಹಾಕಿದರೆ ಗಮನಿಸ್ಕೊಳ್ಳಿ ಅಂತಕ್ಕಂಥದ್ದು, ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲೋ ಅಂತಕ್ಕಂಥದ್ದು. ಇಲ್ಲೇನು ಮಾಡಿದ್ದಾರೆ, ಕ್ಯೂ ಅಂತ ಕೊಟ್ಟಿದ್ದಾರೆ, ನಾಲ್ಕೇ ಅಕ್ಕಿ ಒಳಗೆ ಕ್ಯೂ ಅಂತ ಕೊಟ್ಟಿದ್ದಾರೆ. ಇದನ್ನು ನಡೆಯುವುದು ಅಥವಾ ಕೈಕಾಲು ಆಡಿಸುವುದು ಮುಂತಾದ ಕ್ರಿಯೆಗಳಷ್ಟೇ ಸಹಜವಾಗಿ ಕಲಿಯುತ್ತದೆ ಅಂತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದು ಮೂರನೇ ವಾಕ್ಯ ಅಂತ ನಮ್ಗೆ ಅನಿಸೋದಿಲ್ಲ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಎಸ್ ಕೂಡ ಕೊನೆಗೆ ಇಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು, ಕೊನೆಯ ಆಯ್ಕೆಯನ್ನು ಬಿಟ್ಟು ಇಲ್ಲಿ ಮೂರನೇ ಆಯ್ಕೆಯನ್ನೇ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಎಸ್, ಅದು ತಂದೆ ತಾಯಿಯವರ ಭಾಷೆ ಇರ್ಬೋದು ಅಥವಾ ಪರಿಸರದ ಭಾಷೆಯಾಗಿರ್ಬೋದು. ಇದರ ನಂತರದ ಹೇಳಿಕೆ ಇದನ್ನು ನಡೆಯುವುದು ಅಥವಾ ಕೈಕಾಲು ಆಡಿಸುವುದು ಮುಂತಾದ ಕ್ರಿಯೆಗಳಷ್ಟೇ ಸಹಜವಾಗಿ ಮಗು ಕಲಿಯುತ್ತದೆ ಅಂಥೇಳಿ ಅಲ್ಲಿಗೆ ಒಂದು ಅರ್ಥಬದ್ಧವಾದಂಥ ಒಂದು ಕತೆ, ಒಂದು ಪರಿಕಲ್ಪನೆ ಅನ್ನುವಂಥದ್ದು ಪೂರ್ಣಗೊಳ್ಳುತ್ತೆ ಗೆಳೆಯರೇ. ಆ ಕಾರಣಕ್ಕಾಗಿ ಇಲ್ಲಿ ಉತ್ತರ ಆರ್ ಪಿ ಎಸ್ ಕ್ಯೂ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥದ್ದು. ನಿಮ್ಮ ಉತ್ತರ ಮತ್ತು ನನ್ನ ಉತ್ತರ ಎರಡು ಸರಿ ಇದೆಯಲ್ಲೋ ಈಗ ಗಮನಿಸೋಣ ಗೆಳೆಯರೇ. ಇಲ್ಲಿ ಗಮನಿಸಿ, ಆರ್ ಪಿ ಎಸ್ ಕ್ಯೂ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಆಯ್ಕೆ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಪಿ ಕ್ಯೂ ಆರ್ ಎಸ್ ಮಾದರಿ ಬಂದಾಗ ಸರಿಯಾಗಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿಯೇ ಉತ್ತರಿಸಬೇಕು. ಕೊನೆಯದಾಗಿ ನಿಖರವಾದಂಥ ಉತ್ತರ ಯಾವುದು ಬರ್ತದಲ್ಲ ಅದನ್ನು ಗುರುತಿಸಬೇಕು. ಹೀಗಾಗಿ ನಮ್ಮ ಬಳಿಯಲ್ಲಿದ್ದಂಥ ಅಂಕಗಳು ಕಳೆದು ಹೋಗುವಂಥ ಒಂದು ಭೀತಿಯನ್ನು ನಾವು ಕಳೆದುಕೊಳ್ಬೋದು. ಇದರಿಂದ ಅತಿ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಗೆಳೆಯರೇ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಗಮನಿಸಿ, ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತಕ್ಕಂಥದ್ದು. ನಿನ್ನೆ ಅವಧಿ ಒಳಗೂ ಕೂಡ ನಾವು ಇದೇ ಮಾದರಿಯ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ಅಂತಕ್ಕಂಥದ್ದು. ನೀವು ಗಮನಿಸಿ, ಇಲ್ಲಿ ಸಮಾನಾರ್ಥಕ ಪದಗಳು ಅಂತ ಬಂದಾಗ ಒಂದು ಪದ ಅರ್ಥ ಇರ್ತದೆ, ಒಂದು ಸಮಾನ ಪದವನ್ನು ಗಮನಿಸಿ ಅದಕ್ಕೆ ಇನ್ನೊಂದು ಅರ್ಥವನ್ನು ಕೊಡುವಂಥ ಪದವನ್ನು ನಾವು ಹುಡುಕಬೇಕಾಗತ್ತೆ. ಇದು 5-6 ಅಂಕ ಅಂತಕ್ಕಂಥದ್ದು. 5 ಕಡ್ಡಾಯವಾಗಿ ಕೇಳೇ ಕೇಳ್ತಾನೆ. ಕೆಲವೊಮ್ಮೆ ಏನು ಮಾಡ್ತಾನೆ, 5 ಮಿಕ್ಕಿ ಎಲ್ಲೋ ಒಂದು ಮಧ್ಯದೊಳಗೆ ಏನು ಮಾಡ್ತಾನೆ, ಒಂದು ಪದಕ್ಕೆ ಸಮಾನ ಅರ್ಥವನ್ನು ಕೊಡಿ ಅಂತ ಕೇಳ್ತಾನೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಮಾದರಿ ಒಳಗೆ 5-6 ಪ್ರಶ್ನೆಗಳನ್ನು ಕೇಳ್ತಾನೆ ಅಂತಕ್ಕಂಥದ್ದು. ನೀ ಹೇಳಿದ ಹಾಗೆ ಮುಖ್ಯವಾಗಿ ನಾವು ನಮ್ಮ ಪದಕೋಶವನ್ನು, ಅದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು, ಎರಡೂ ಪದಕೋಶವನ್ನು ನಾನೇನು ಮಾಡಬೇಕು, ಅಭ್ಯಸಿಸಬೇಕು, ಆ ಪದಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಈ ಪತ್ರಿಕೆ ಸರಳ ಆಗೋದಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು. 5ನೇ ತರಗತಿಯಿಂದ 12ನೇ ತರಗತಿವರೆಗಿನ ಪಠ್ಯಗಳು, ಪಠ್ಯದ ಹಿಂದಿರುವಂಥ ಒಂದು ಪದಗಳು, ಆ ಪದಗಳ ಒಂದು ಅರ್ಥಗಳು, ವಿರುದ್ಧಾರ್ಥಗಳು, ತತ್ಸಮ ತದ್ಭವಗಳು, ಇವುಗಳನ್ನೆಲ್ಲ ಪಟ್ಟಿ ಮಾಡಿಟ್ಕೊಂಡ್ರೆ ನಮಗಿದು ಒಂದು ಉತ್ತಮ ಒಂದು ಸಂಗ್ರಹ, ಅಧ್ಯಯನ ಒಂದು ಸಾಮಗ್ರಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರ. ಇಲ್ಲಿ ಗಮನಿಸಿ, ಮುಕುರ ಅನ್ನುವಂಥ ಒಂದು ಪದ ಇದೆ. ಈ ಮುಕುರ ಪದಕ್ಕೆ ಸರಿಯಾದ ಒಂದು ಅರ್ಥ ಅಲ್ವಾ, ಅಂದರೆ ಅತೀ ಸಮೀಪದ ಅರ್ಥವನ್ನು ಕೊಡುವಂಥ ಒಂದು ಪದವನ್ನು ಗುರುತಿಸಿ ಅಂತಕ್ಕಂಥ ವಿಚಾರ ಅದ. ಇಲ್ಲಿ ಮುಖ, ಮುಖ ಅಂತಂದರೆ ಅದಕ್ಕೆ ಮೊಗ ಅನ್ನುವಂಥದ್ದು ತದ್ಭವ ಆಗಿರ್ತದೆ. ಅಯನ, ವದನ ಅನ್ನುವಂಥ ಒಂದು ಸಮಾನ ಪದದಿಂದ ಗುರುತಿಸ್ತಾರೆ. ಹಾಗಾಗಿ ಮುಕುರ ಅಂತಂದರೆ ಮೊಗ, ಮುಖ ಅಲ್ಲ ಅನ್ನುವಂಥ ವಿಚಾರ. ಇನ್ನು ಕನ್ನಡಿ ಇದರ ಸಮಾನಾರ್ಥಕ ದರ್ಪಣ ಅಂತಕ್ಕಂಥ ವಿಚಾರ, ದರ್ಪಣ ಅಂತಕ್ಕಂಥದ್ದು. ಹಾಗಾಗಿ ಇದು ಕೂಡ ಅಲ್ಲಿ ಅಲ್ಲ ಅಂತಕ್ಕಂಥದ್ದು. ಇನ್ನು ಕಣ್ಣು, ಕಣ್ಣು ಅಂತಂದರೆ ನಯನ, ಅಕ್ಷಿ ಅನ್ನುವಂಥ ಒಂದು ಸಮಾನ ಅರ್ಥ ಬರ್ತದೆ ಅಂತಕ್ಕಂಥದ್ದು. ಮೂಗುತಿ ಇದು ಮುಕುರ ಅನ್ನುವಂಥ ಅರ್ಥವನ್ನು ಅತಿ ಸಮೀಪವಾಗಿ ಕೊಡ್ತದೆ. ಹಾಗಾಗಿ ನಮ್ಮ ಆಯ್ಕೆ 4 ಆಗಿದ್ದರೆ ಅದು ಸರಿಯಾದ ಉತ್ತರ ಆಗತ್ತೆ ಅಂತಕ್ಕಂಥದ್ದು. ಹಾಗಿದ್ರೆ ಉತ್ತರವನ್ನು ನೋಡೋಣ ಗೆಳೆಯರೆ. ಮೂಗುತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಗೆಳೆಯರೆ. ನಿಮ್ಮ ಉತ್ತರವನ್ನು ಕೂಡ ನೀವು ಗಮನಿಸ್ಕೊಳ್ಳಿ ಅಂತಕ್ಕಂಥದ್ದು. ಆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಅದೇ ಮಾದರಿಯ ಇನ್ನೊಂದು ಪ್ರಶ್ನೆ. ಇಲ್ಲಿ ಕೊಟ್ಟಿರುವಂಥ ಪದ ಜಕಾತಿ ಅಂತಕ್ಕಂಥ ವಿಚಾರ. ಜಕಾತಿ ಅಂದರೆ ಏನು ಅಂತಕ್ಕಂಥದ್ದು. 4 ಆಯ್ಕೆಗಳಿವೆ. ಜಕಾತಿ ಅಂದರೆ ಚಪಾತಿನ, ಜಕಾತಿ ಅಂದರೆ ದರಾನ, ಜಕಾತಿ ಅಂದರೆ ಸುಂಕನ, ಜಕಾತಿ ಅಂದರೆ ಜಗಳನ ಅಂತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ಪಠ್ಯವನ್ನು ಓದ್ತಾ ಇದ್ದರೆ ನಮಗೆ ಅರ್ಥ ಬಂದುಬಿಡ್ತದೆ. ಹಿಂದಿನ ಕಥೆಗಳಲ್ಲೆಲ್ಲ ಜಕಾತಿ ಕಟ್ಟೆ ಅಂತ ಬಳಸ್ತಾ ಇದ್ರು. ಜಕಾತಿ ಕಟ್ಟೆ, ಜಕಾತಿ ಕಟ್ಟೆ ಅಂತ ಕರಿತಾ ಇದ್ರು. ಜಕಾತಿ ಕಟ್ಟೆ ಅಂದರೆ ಏನು, ಕೂಡುವಂಥ ಕಟ್ಟೆನಾ ಅಥವಾ ಮತ್ಯಾವುದಾದ್ರೂ ಕಟ್ಟೆನಾ ಅಂತಕ್ಕಂಥ ವಿಚಾರ. ಜಕಾತಿ ಕಟ್ಟೆ ಅಂತಂದರೆ ನಾನು ಹೇಳಿಬಿಡ್ತೀನಿ ನೇರವಾಗಿ, ಸುಂಕದ ಕಟ್ಟೆಗಳು ಅಂತಕ್ಕಂಥದ್ದು. ಉತ್ತರ ಇಲ್ಲಿ ಏನಾಗಿರ್ತದೆ, ಸುಂಕ ಆಗಿರ್ತದೆ ಅಂತಕ್ಕಂಥದ್ದು. 3 ಆಯ್ಕೆಗಳಿವೆ ಇಲ್ಲಿ.
ಅವುಗಳನ್ನು ನೋಡೋಣ. ಚಪಾತಿ ಅಂದರೆ ಸುಂಕ, ಜಕಾತಿ ಆಗೋದಿಲ್ಲ. ಆಮೇಲೆ ದರ ಅಂತಂದರೆ ಬೆಲೆ ಆಗುತ್ತೆ, ಜಗಳ ಅಂತಂದರೆ ಇದು ಅದಕ್ಕೆ ಸಮಾನವಾದಂಥ ಅರ್ಥ ಅಲ್ಲ. ಆ ಕಾರಣಕ್ಕಾಗಿ ಈ ಮೂರು ಆಯ್ಕೆಗಳನ್ನು ನಿರಾಕರಿಸಿ ಸುಂಕ ಅನ್ನುವಂಥ ಉತ್ತರವನ್ನು ನಾವು ಗುರುತಿಸಬೇಕಾಗತ್ತೆ ಗೆಳೆಯರೆ. ಹಿಂಗೆ ಉತ್ತರವನ್ನು ಈಗ ನೋಡೋಣ. ಇಲ್ಲಿ ಗಮನಿಸಿ, ಸುಂಕ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಇಲ್ಲಿ ಗಮನಿಸಿ, ಸಮಾನಾರ್ಥಕಗಳನ್ನು ಅವಲೋಕನ ಮಾಡಿದ ಮೇಲೆ ವಿರುದ್ಧಾರ್ಥಕಗಳು, ಆ ವಿರುದ್ಧಾರ್ಥಕ ಪದಗಳು ಯಾವ ರೀತಿಯಾಗಿ ಇಲ್ಲಿ ನಮ್ಗೆ ಕೇಳ್ತಾರೆ ಅಂದರೆ, ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ 5 ಅಥವಾ 6 ಪ್ರಶ್ನೆಗಳನ್ನು ನಮ್ಗೆ ಕೇಳ್ತಾರೆ. 5 ಅಂತೂ ಕಡ್ಡಾಯವಾಗಿರ್ತದೆ, ಆದರೆ ಕೆಲವೊಮ್ಮೆ ಏನು ಮಾಡ್ತಾನೆ, ಒಂದು ಪ್ರಶ್ನೆಯನ್ನು ಹೆಚ್ಚಿಸ್ತಾನೆ ಅಂತಕ್ಕಂಥ ವಿಚಾರ. ಹಾಗಾಗಿ ಇಲ್ಲಿ ತುಮಲ ಅಂತಕ್ಕಂಥ ಒಂದು ಪದ ಇದೆ, ಆ ತುಮಲ ಅಂತಕ್ಕಂಥ ಪದಕ್ಕೆ 3 ಆಯ್ಕೆಗಳನ್ನು ಅಲ್ಲಿ ತಪ್ಪು ಕೊಟ್ಟಿರ್ತಾನೆ, 1 ಆಯ್ಕೆಯನ್ನು ಏನು ಮಾಡಿರ್ತಾನೆ, ಕರೆಕ್ಟಾಗಿಟ್ಟಿರ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತಕ್ಕಂಥದ್ದು. ಅಲ್ಲಿವರೆಗೆ ನಾವು ಈ ಪದಗಳ ಅರ್ಥವನ್ನು ನೋಡೋಣ, ವಿರುದ್ಧಾರ್ಥವನ್ನು ಆಮೇಲೆ ನೋಡೋದು. ಯಾಕಂದರೆ ತುಮಲ ಅಂತಂದರೆ ಏನು, ಗೊಂದಲ ಅಂತಕ್ಕಂಥ ವಿಚಾರ. ತುಮಲ ಅಂದರೆ ಗೊಂದಲ ಅಂತಕ್ಕಂಥ ಸಮಾನಾರ್ಥ ಬರ್ತದೆ. ಹಾಗಿದ್ದರೆ ಇದರ ವಿರುದ್ಧ ಅರ್ಥ ಏನು ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು. ಇಲ್ಲಿ ವಿರಳ ಅಂತಂದರೆ, ವಿರಳ ಅಂತಂದರೆ ಅಲ್ಲೊಂದು ಇಲ್ಲೊಂದು ಅಂತಕ್ಕಂಥದ್ದು. ಹಾಂ, ಇಲ್ಲಿ ಸರಳ ಅಂತಂದರೆ ಅತಿ ಒಂದು ಸರಳವಾಗಿರುವಂಥದ್ದು. ಇಲ್ಲಿ ಕರಾಳ ಅಂದರೆ ಭಯಂಕರ ಅಂತಕ್ಕಂಥ ಕೆಟ್ಟ ಮುಖ ಅಂತಕ್ಕಂಥ ವಿಚಾರ. ಉಳಿದಿರುವಂಥದ್ದು ಒಂದೇ ಆಯ್ಕೆ, ನಿರಾಳ ಅಂತಕ್ಕಂಥದ್ದು, ಸಮಾಧಾನ ಅಂತಕ್ಕಂಥದ್ದು, ಗೊಂದಲ ಸಮಾಧಾನ ಅನ್ನುವಂಥ ವಿಚಾರ. ಹಾಗಾಗಿ ಆಯ್ಕೆ ಯಾವುದಾಗಿರ್ತದೆ ಗೆಳೆಯರೆ, ನಿರಾಳ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ, ಉತ್ತರ ಸರಿಯಾಗಿದೆಯಲ್ಲೋ, ಇಲ್ಲಿ ಗಮನಿಸಿ, ನಿರಾಳ ಅಂತಕ್ಕಂಥದ್ದು ಸರಿಯಾದ ಉತ್ತರ ಗೆಳೆಯರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ, ಇದು ಕೂಡ ಅದೇ ರೀತಿ ಒಳಗದ. ನಾನು ಆಗಲೇ ಹೇಳಿದ ಹಾಗೆ ಮೃತ್ಯು ಈ ಒಂದು ಪದದ ಸಮಾನಾರ್ಥವನ್ನು ಗುರುತಿಸಬೇಕು. ಸಮಾನಾರ್ಥ ಏನಪ್ಪ ಅಂದರೆ ಆಳು ಅಂತಕ್ಕಂಥ ಅರ್ಥ. ಸಮಾನಾರ್ಥವನ್ನು ಗುರುತಿಸ್ಕೊಂಡ್ರೆ ನಾವು ವಿರುದ್ಧ ಅರ್ಥವನ್ನು ಗುರುತಿಸ್ಕೊಳ್ಳಿಕ್ಕೆ ಶಕ್ತರಾಗ್ತೀವಿ. ಸಮಾನಾರ್ಥನ ಗೊತ್ತಿಲ್ಲ ಅಂದರೆ ವಿರುದ್ಧಾರ್ಥಕವನ್ನು ಹೆಂಗೆ ನಾವು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಆಗೋದಿಲ್ಲವಲ್ಲ. ಆ ಕಾರಣಕ್ಕಾಗಿ ಸಮಾನಾರ್ಥ ಅಂದರೆ ಏನು, ಇಲ್ಲಿ ಆಳು ಅಂತಕ್ಕಂಥ ವಿಚಾರ. ಪ್ರಜೆ ಇದು ವಿರುದ್ಧಾರ್ಥಕ್ಕಾಗತ್ತಾ, ಸೇವಕ ಆಗತ್ತಾ, ಪ್ರಭು ಆಗತ್ತಾ, ಯತಿ ಆಗತ್ತಾ ಅಂತಕ್ಕಂಥದ್ದು. ಹಾಗಿದ್ರೆ ಈ ಪದಗಳ ಅರ್ಥವನ್ನು ಕೂಡ ನಾವು ಗಮನಿಸಬೇಕು. ಪ್ರಜೆಗಳು ಅಂತಂದರೆ ಇಲ್ಲಿ ಆಳು ಈ ಪದದ ಸಮಾನಾರ್ಥಕ ಆಗೋದಿಲ್ಲ, ಸೇವಕ ಅಂತಂದರೆ ಆಳಿಗೆ ಸಮಾನಾರ್ಥಕ ಆಗತ್ತೆ ಅಂತಕ್ಕಂಥದ್ದು. ಇನ್ನು ಪ್ರಭು, ಪ್ರಭು ಈ ಪದಕ್ಕೆ ಸರಿಯಾದ ಒಂದು ಉತ್ತರ ಅಂತಕ್ಕಂಥದ್ದು. ಮೃತ್ಯು ಅಂತಕ್ಕಂಥ ಪದಕ್ಕೆ ಪ್ರಭು ಅನ್ನುವಂಥದ್ದು ಸರಿಯಾದ ಒಂದು ಸಮಾನಾರ್ಥದಲ್ಲಿ ಬಳಸಿರುವಂಥದ್ದು ಅನ್ನುವಂಥ ವಿಚಾರ. ಹಾಗಾಗಿ ಪ್ರಭು ಅನ್ನುವಂಥದ್ದು ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು. ಯತಿ ಅಂತಂದರೆ ಋಷಿ ಅಂತಕ್ಕಂಥದ್ದು, ಸೇವಕ ಅಂತಂದರೆ ಆಳು ಅಂತಕ್ಕಂಥದ್ದು, ಪ್ರಜೆಗಳು ಅಂತಂದರೆ ಆಯಾ ದೇಶದಲ್ಲಿ ವಾಸಿಸುವಂಥ ನಿವಾಸಿಗಳು ಅಂತಕ್ಕಂಥದ್ದು. ಹಾಗಾಗಿ ಈ ಮೂರು ಏನಾಗೋದಿಲ್ಲ, ಸರಿಯಾದ ಉತ್ತರ ಆಗೋದಿಲ್ಲ. ಸರಿಯಾದಂಥ ಉತ್ತರ ಯಾವುದು, ಪ್ರಭು ಅನ್ನುವಂಥದ್ದು ಆಗಿರ್ತದೆ ಗೆಳೆಯರೆ. ಈ ಉತ್ತರ ಸರಿಯೋ ಹೌದೋ ಅಲ್ಲೋ ಅನ್ನೋದನ್ನು ಈಗ ಗಮನಿಸಿ ಉತ್ತರ ನೋಡಿಲಿ. ಪ್ರಭು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಆ ಕಾರಣಕ್ಕಾಗಿ ಪ್ರಭುವನ್ನೇ ನಾವು ಗುರುತಿಸಬೇಕು ಅಂತಕ್ಕಂಥದ್ದು. ಆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಗಮನಿಸಿ, ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಭವನ ನಿರ್ಮಾಣ ಶಂಕುಸ್ಥಾಪನೆ ನೆರವೇರಿಸಿದರು, ಪ್ರಶ್ನೆ ಇದೆ. ಆ ಪ್ರಶ್ನೆಯ ಒಂದು ಸೂಚನೆಯನ್ನು ಮೊದಲಿಗೆ ಗಮನಿಸೋಣ. ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ತಪ್ಪಿದ್ದರೆ ತಪ್ಪಿಲ್ಲ ಎಂಬ ಭಾಗವನ್ನು ಗುರುತಿಸಿ ಅಂತಕ್ಕಂಥದ್ದು. ತಪ್ಪಿಲ್ಲ ಅನ್ನುವಂಥ ಭಾಗ ಏನಾಗಿರ್ತದೆ, ಯಾವಾಗಲೂ 4 ಕೆಲವೊಮ್ಮೆ ಏನಿರ್ತದೆ, ಸುಧಾರಣೆ ಬೇಕಿಲ್ಲ ಅನ್ನುವಂಥ ಒಂದು ಆಯ್ಕೆ ಇರ್ತದೆ, ಅದನ್ನು ನಾವು ಗುರುತಿಸಬೇಕು. ನಾನು ನಿನ್ನೆ ಹೇಳಿದ ಹಾಗೆ ಇದು ಪದದೋಷ, ಪದದೋಷದಲ್ಲಿ ಬರ್ತದೆ, ಅಕ್ಷರ ದೋಷದಲ್ಲಿ ಬರ್ತದೆ. ನಮಗೆ ಈ ಪದಜ್ಞಾನದ ಬಗ್ಗೆ ಒಂದು ಸಮಗ್ರವಾದ ಜ್ಞಾನ ಬೇಕಾಗ್ತದೆ ಅಂತಕ್ಕಂಥದ್ದು. ಯಾವ ಪದವನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು, ಬರೆಯುವಾಗ ಹೇಗೆ, ಉಚ್ಚರಿಸುವಾಗ ಹೇಗೆ, ಅವುಗಳ ಜ್ಞಾನ ಇದ್ದರೆ ಮಾತ್ರ ಇಂಥ ಪ್ರಶ್ನೆಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರಗಳು ಬರ್ತದೆ ಅಂತಕ್ಕಂಥದ್ದು. ಹಾಗಿದ್ದರೆ ಗೆರೆ ಎಳೆದ ಪದ ಯಾವುದು, ಶಂಕು ಸ್ಥಾಪನೆ ಅಂತೈತಿ. ಓದುವಾಗ ನೋಡ್ರಿ, ಶಂಕು ಸ್ಥಾಪನೆನೇ ಅಂತೀವಿ ನಾವು. ಅಲ್ಲೆಲ್ಲಿ ಏನಾಗಿದೆ, ಅನುನಾಸಿಕ ಅಕ್ಷರ ಬದಲಾಗಿದೆ ಅಂತ ಅನ್ನಿಸ್ತದೆ. ಇರಲಿ,
ಆದರೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ರೂಪ ಇದೆಯೋ ಇಲ್ವೋ ಮೊದಲಿಗೆ ಗಮನಿಸೋಣ ಅಂತಕ್ಕಂಥದ್ದು. ಶಂಖು ಶಂಖು ಅಂದಾಗ ಇಲ್ಲಿ ಏನಾಯಿತು, ನಮ್ಗೆ ಅಕ್ಷರ ದೋಷ ಕಂಡುಬರ್ತದೆ. ಕ ಅನ್ನುವಂಥದ್ದು ಅಲ್ಪಪ್ರಾಣ ಆಗಬೇಕಾಗಿತ್ತು, ಮಹಾಪ್ರಾಣವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಈ ಉತ್ತರ ಸರಿ ಅಲ್ಲ ಅಂತಕ್ಕಂಥದ್ದು. ಇನ್ನು ಮೂರನೇ ಆಯ್ಕೆಗೆ ಹೋದರೆ ಶಂಕು ಕರೆಕ್ಟಾಗಿದೆ, ಸ್ಥಾಪನೆಯಲ್ಲಿ ಏನಾಗಿದೆ ತಪ್ಪೇದ, ಇಲ್ಲಿ ಮಹಾಪ್ರಾಣದ ಒತ್ತು ಬರಬೇಕಾಗಿತ್ತು, ಅಲ್ಲಿ ಬಂದಿಲ್ಲ, ಆ ಕಾರಣಕ್ಕಾಗಿ ಇದು ಕೂಡ ಏನಾಗುತ್ತೆ ಆಯ್ಕೆಯಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು. ಇನ್ನು ತಪ್ಪಿಲ್ಲ ಅನ್ನುವಂಥ ಆಯ್ಕೆಗೆ ಹೋಗಬೇಕಾದ್ರೆ ಇಲ್ಲೇನಾಗಿದೆ, ಒಂದು ಅನುಸ್ವಾರಗಳಲ್ಲಿ ನ ಬದಲಿಗೆ ನ ಕೊಡಲಾಗ್ಯದ ಅಂತಕ್ಕಂಥದ್ದು, ಆ ಕಾರಣಕ್ಕಾಗಿ ಅದು ಕೂಡ ಏನಾಗೋದಿಲ್ಲ ಸರಿಯಾದಂಥ ಉತ್ತರ ಆಗೋದಿಲ್ಲ, ಅಲ್ಲಿಯೂ ಕೂಡ ಏನಾಗಿದೆ ದೋಷಪೂರಿತವಾಗಿದೆ. ಇಲ್ಲಿ ಕೊಟ್ಟಿರುವಂಥ ಎರಡನೇ ಆಯ್ಕೆಯನ್ನು ಗಮನಿಸಿ, ಶಂಕು ಸ್ಥಾಪನೆ. ಹಾಗಿದ್ರೆ ನಮ್ಗೆ ಸರಿಯಾದ ಆಯ್ಕೆ ಯಾವುದು ಗೆಳೆಯರೇ? ಇಲ್ಲಿ ಎರಡನೇ ಆಯ್ಕೆ ಸರಿಯಾದ ರೂಪ ಶಂಕು ಸ್ಥಾಪನೆ ಅಂತಕ್ಕಂಥದ್ದು. ಆ ಶಂಕು ಸ್ಥಾಪನೆ ಅನ್ನುವಂಥದ್ದೇ ಸರಿಯಾದಂಥ ರೂಪ ಆಗಿರ್ತದೆ. ಉತ್ತರ ಸರಿ ಇದೋ ಇಲ್ಲೋ ಇಲ್ಲಿ ಗಮನಿಸಿ ಗೆಳೆಯರೇ, ಎರಡನೇ ಆಯ್ಕೆ ಉತ್ತರ ಸರಿಯಾಗಿದೆ ಅಂತಕ್ಕಂಥದ್ದು, ಶಂಕು ಸ್ಥಾಪನೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಅಂತಕ್ಕಂಥದ್ದು. ಮುಂದೆ ಹೋಗೋಣ ಗೆಳೆಯರೇ. ಮುಂದಿನ ಒಂದು ಪ್ರಶ್ನೆ ಹೇಗಿದೆ, ಅದೇ ಮಾದರಿಯ ಇನ್ನೊಂದು ಪ್ರಶ್ನೆ. ನಮಗೆ ಸಾಮಾನ್ಯವಾಗಿ ಇದನ್ನು ಕೂಡ 5-6 ಅಂಕಗಳಿಗೆ ಕೇಳ್ತಾನೆ ಅಂತಕ್ಕಂಥದ್ದು ಪದದೋಷ. ಆ ಪದದೋಷವನ್ನು ನಾವು ಸರಿ ಮಾಡಬೇಕು. ನಾನು ಹಿಂದೆ ಹೇಳಿದಾಗೆ ನಮ್ಮ ಒಂದು ಗ್ರಹಿಕಾ ಸಾಮರ್ಥ್ಯವನ್ನು, ನಮ್ಮ ಒಂದು ಬರಿವಣವಾಗಿ ಆ ಕೌಶಲ್ಯವನ್ನು ಅವನು ಅಳಿತಾನೆ. ಆ ಕಾರಣಕ್ಕಾಗಿ ಭಾಷೆಯ ಒಂದು ಶುದ್ಧಿ ನಮಗೆ ಅತಿ ಅಗತ್ಯ ಅಂತಕ್ಕಂಥದ್ದು. ರಾಷ್ಟ್ರೀಕರಣ ಅನ್ನುವಂಥ ಒಂದು ಪದ ಇದೆ, ಶಿಕ್ಷಕರು ರಾಷ್ಟ್ರೀಕರಣ ಕುರಿತು ಪಾಠ ಹೇಳಿದರು. ಇಲ್ಲಿ ನಮಗೆ ಉಳಿದದ್ದು ಅಷ್ಟು ಇಲ್ಲಿ ಕನ್ಸಿಡರ್ ಆಗೋದಿಲ್ಲ, ಆದರೆ ಗೆರೆ ಎಳೆದ ಪದವನ್ನು ಮಾತ್ರ ನಾವು ಅವಲೋಕನ ಮಾಡಬೇಕು. ಇದರಾಗಿ ಏನಾದರೂ ಸರಿಯದನೋ ತಪ್ಪದನೋ ಅಲ್ಲಿ ಆಯ್ಕೆಯಲ್ಲಿ ಗುರುತಿಸಬೇಕು. ಮೂರು ಆಯ್ಕೆಗಳು ಅಲ್ಲಿ ತಪ್ಪಿವೆಯೋ ಅಥವಾ ನಾಲ್ಕನೇದ್ದು ಸರಿ ಇದ್ದರೆ, ಅಂದರೆ ಇಲ್ಲಿ ಬಳಕಿರುವಂಥದ್ದು ಸರಿ ಇದ್ದರೆ ನಾಲ್ಕನೇ ಆಯ್ಕೆಯನ್ನು ಗುರುತಿಸಬೇಕು ಅಂತಕ್ಕಂಥದ್ದು. ಮೊದಲ ಆಯ್ಕೆಗೆ ಹೋಗೋಣ ಗೆಳೆಯರೆ. ಇಲ್ಲಿ ಗಮನಿಸಿ, ರಾಷ್ಟ್ರೀಕರಣ ಅಂತಿದೆ. ರಾಷ್ಟ್ರೀಕರಣ ಸಾಮಾನ್ಯವಾಗಿ ಶಂಕರ್ಷ ಅನ್ನುವಂಥದ್ದನ್ನು ನಾವು ಬಳಸೋದಿಲ್ಲ. ಆ ಕಾರಣಕ್ಕಾಗಿ ಇದು ಏನಾಗುತ್ತೆ, ಮೊದಲನೇ ಹಂತಕ್ಕನ ಹೋಗಿಬಿಡ್ತದೆ ಅಂತಕ್ಕಂಥದ್ದು. ಈ ಪದ ತಪ್ಪದ, ದೋಷಪೂರತದ. ಇಲ್ಲಿ ರಾಷ್ಟ್ರೀಕರಣ ಅಂತ ಹೇಳಿದರೆ ಉಚ್ಚಾರ ನೋಡಿರಿ, ರಾಷ್ಟ್ರೀಕರಣ ಅಂತಿದೆ. ರಾಷ್ಟ್ರೀಕರಣ ಅನ್ನುವಂಥದ್ದು ಇಲ್ಲಿ ಉಚ್ಚಾರದಲ್ಲಿ ಆಗೋದ್ರಿಂದ ಇದು ಕೂಡ ಏನಾಗಿದೆ, ಸರಿಯಾದ ರೂಪ ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದು ಮೂರನೇ ಆಯ್ಕೆಯನ್ನು ನೋಡಿದಾಗ ರಾಷ್ಟ್ರೀಕರಣ ಅಂತ ಅನ್ನುವಂಥ ಒಂದು ಆಯ್ಕೆ ಇದೆ, ಹಾಗಾಗಿ ಇದು ಕೂಡ ಸರಿಯಾದ ರೂಪ ಅಲ್ಲ ಅಂತಕ್ಕಂಥದ್ದು. ಹಾಗಾಗಿ ಮೂರೂ ಆಯ್ಕೆಗಳು ಅಲ್ಲ ಅಂದ ಮೇಲೆ ಕೊಟ್ಟಿರುವಂಥ ಒಂದು ಪದವೇ ಸರಿ. ಹಾಗಿದ್ರೆ ಉತ್ತರವನ್ನು ನಾವೇನಂತ ಗುರುತಿಸ್ಬೋದು, ತಪ್ಪಿಲ್ಲ ಅಂಥೇಳಿ ಧೈರ್ಯವಾಗಿ ಗುರುತಿಸ್ಬೋದು ಅಂತಕ್ಕಂಥದ್ದು. ರಾಷ್ಟ್ರೀಕರಣ ಇಲ್ಲಿ ಬಳಸಿರುವಂಥ ಪದವೇ ಸರಿಯಾಗಿದೆ. ಆ ಕಾರಣಕ್ಕಾಗಿ ನಾಲ್ಕನೇ ಆಯ್ಕೆಯನ್ನು ನೀವು ಧೈರ್ಯವಾಗಿ ಗುರುತಿಸಿ ಅಂತಕ್ಕಂಥದ್ದು. ಉತ್ತರ ಸರಿಯೋ ಹೌದೋ ಅಲ್ವೋ ಈಗ ಗಮನಿಸಿ ಗೆಳೆಯರೇ. ಹಾಂ, ತಪ್ಪಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ನಡೆಯುತ್ತದೆ ಎಂಬುದು ಡ್ಯಾಶ್ ಪದ. ನಡೆಯುತ್ತದೆ ಅನ್ನುವಂಥದ್ದು ಡ್ಯಾಶ್ ಪದ. ಯಾವ ಪದ? ವ್ಯಾಕರಣದೊಳಗೆ ನಾವಿಲ್ಲಿ ಕಾಲಗಳನ್ನು ನೋಡ್ತಾ ಇದ್ದೀವಿ, ಕಾಲಾರ್ಥಕ ಕ್ರಿಯಾಪದಗಳು ಅಂತೇಳಿ ಅವುಗಳಿಗೆ ಕರಿತಾ ಇದ್ದೀವಿ. ಅದರಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತಕ್ಕಂಥದ್ದು ಬರ್ತದೆ. ಈ ಹಿಂದಿನ ಕಾಲ ಅನ್ನುವಂಥದ್ದು ನಮ್ಮನ್ನು ಗೊಂದಲಕ್ಕೀಡು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಇನ್ನೂ ಒಂದು ಮುಂದುವರೆದವನು ಏನು ಮಾಡ್ತಾನೆ, ನಮ್ಮನ್ನು ಗೊಂದಲ ಮಾಡಲಿಕ್ಕೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತಲೂ ಕೊಡ್ಬೋದು. ಆದರೆ ನಾವು ಗೊಂದಲಕ್ಕೀಡಾಗಬಾರ್ದು, ಯಾಕಂದರೆ ವ್ಯಾಕರಣದ ಒಂದು ಪತ್ರಿಕೆಯನ್ನು ನಾವು ಇಲ್ಲಿ ಎದುರಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಮಗೆ ಮುಖ್ಯ ಯಾವುದು, ಭೂತ, ವರ್ತಮಾನ, ಇಲ್ಲಿ ಭವಿಷ್ಯತ್ ಅಂತಕ್ಕಂಥದ್ದು. ಹಾಗಾಗಿ ಈ ಆಯ್ಕೆಯನ್ನು ಮೊದಲೇ ನಾವೇನು ಮಾಡ್ಬೋದು, ಇಲ್ಲಿ ತೆಗೆದುಹಾಕ್ಬೋದು. ಇನ್ನು ಮೂರು ಆಯ್ಕೆಗಳದಾವು. ಮೂರು ಆಯ್ಕೆಗಳಲ್ಲಿ ನಡೆಯುತ್ತಿದೆ ಅನ್ನುವಂಥದ್ದು ಯಾವ ಒಂದು ಕಾಲಕ್ಕೆ ಸೇರಿರುವಂಥದ್ದು, ಭೂತಕಾಲದ್ದು ಪ್ರತ್ಯಯಗಳನ್ನು ಗಮನಿಸ್ಬೇಕು. ಮೊದಲೇದು ಭೂತಕಾಲದ ಪ್ರತ್ಯಯ ಏನು, ದ ಆಗ್ಯದ. ಭೂತಕಾಲದ ಪ್ರತ್ಯಯ ದ. ವರ್ತಮಾನದ ಕಾಲದ ಪ್ರತ್ಯಯ ಏನು, ಉತ್ತ ಅಂತಕ್ಕಂಥದ್ದು. ಆಮೇಲೆ ಭವಿಷ್ಯತ್ ಕಾಲದ ಒಂದು ಪ್ರತ್ಯಯ ಏನು, ಉವ ಅಂತಕ್ಕಂಥದ್ದು. ಹಾಗಾಗಿ ಉತ್ತ ಅನ್ನುವಂಥ ಒಂದು ಪ್ರತ್ಯಯ ಇಲ್ಲಿ ಬಳಕೆಯಾಗಿರೋದ್ರಿಂದ ಇದನ್ನು ನಾವೇನಂತ ಹೇಳ್ಬೋದು, ವರ್ತಮಾನ ಕಾಲ ಅಂತ ಗುರುತಿಸ್ಬೋದು ಅಂತಕ್ಕಂಥದ್ದು. ನಡೆದರು ಅಂತಿದ್ರೆ ಅದು ಭೂತಕಾಲ.
ಇಲ್ಲಿ ವರ್ತಮಾನ ಕಾಲ ನಡೆಯುತ್ತಿದೆ ಅಂತಕ್ಕಂಥದ್ದು, ಅದನ್ನು ಇಲ್ಲಿ ನಡೆಯಬಹುದು ಅಂತಕ್ಕಂಥ ವಿಚಾರ ಇದ್ರೆ ಅದು ಭವಿಷ್ಯತ್ ಕಾಲ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಉತ್ತ ಅನ್ನುವಂಥದ್ದು ಪ್ರತ್ಯಯ ಇದೆ, ಆ ಕಾರಣಕ್ಕಾಗಿ ಇದನ್ನು ನಾವು ವರ್ತಮಾನ ಕಾಲ ಅಂತ ಗುರುತಿಸಬಹುದು. ಉತ್ತರ ಸರಿ ಇದೆಯೇ ಇಲ್ವೋ ಅನ್ನುವಂಥದ್ದನ್ನು ಈಗ ಗಮನಿಸೋಣ ಗೆಳೆಯರೇ. ಗಮನಿಸಿ, ವರ್ತಮಾನ ಕಾಲ ಅನ್ನುವಂಥದ್ದು ಸರಿಯಾದಂಥ ಒಂದು ಇಲ್ಲಿ ಬಳಕೆ, ಸರಿಯಾದಂಥ ಒಂದು ಉತ್ತರ ಆಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಿಕ್ಕಿರಿದ ಸಭೆ ಎಂಬುದು ಡ್ಯಾಶ್ ವಿಶೇಷಣ. ಕಿಕ್ಕಿರಿದ ಸಭೆ ಅನ್ನುವಂಥದ್ದು ಇಲ್ಲಿ ವಿಶೇಷಣದೊಳಗೆ ಯಾವ ವಿಶೇಷಣ ಆಗ್ಯದ? ಆಯ್ಕೆಯಲ್ಲಿ ನಾಲ್ಕು ಅದಾವ: ಪರಿಮಾಣವಾಚಕ ವಿಶೇಷಣ, ಸಂಖ್ಯಾವಾಚಕ ವಿಶೇಷಣ, ಗುಣವಾಚಕ ವಿಶೇಷಣ, ತದನಂತರದೊಳಗೆ ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ. ಇಲ್ಲಿ ಗಮನಿಸಿ, ಕಿಕ್ಕಿರಿದ ಅನ್ನುವಂಥದ್ದು ಅದ. ಕಿಕ್ಕಿರಿದ ಅನ್ನುವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಪರಿಮಾಣವನ್ನು ಸೂಚಿಸಬಹುದು. ಎಷ್ಟು ಅನ್ನೋದು ಗೊತ್ತಿಲ್ಲ ನಮಗೆ. ಕಿಕ್ಕಿರಿದ ಅಂದರೆ ತುಂಬಿದ ಅನ್ನುವಂಥದ್ದು ತೋರಿಸ್ಕೊಡ್ತದೆ ಅದು. ಹಾಗಾಗಿ ಪರಿಮಾಣ ಅಂಥೇಳಿ ಗುರುತಿಸ್ಬೋದು. ಆದರೆ ಇನ್ನು ಮೂರು ಆಯ್ಕೆಗಳದಾವೆ. ಹಾಗಾಗಿ ಸಂಖ್ಯಾವಾಚಕ ಇದೆಯಾ ಇಲ್ಲ ಅನ್ನುವಂಥದ್ದು ಖಾತ್ರಿ ಆಗ್ತದೆ. ಯಾಕೆ ಸಂಖ್ಯಾವಾಚಕಕ್ಕೆ ಸಂಖ್ಯೆ ಇರಬೇಕು, ಒಂದು, ಎರಡು, ಹತ್ತು, ನೂರು, ಲಕ್ಷ ಹಿಂಗಿದ್ರೆ ಸಂಖ್ಯಾವಾಚಕ ವಿಶೇಷಣ ಅನ್ನಿಸ್ತತಿ, ಇಲ್ಲೇ ಇದ್ರೆ ಅನ್ಸಂಗಿಲ್ಲ ಅಂತಕ್ಕಂಥದ್ದು. ತದನಂತರದೊಳಗೆ ನಿಶ್ಚಿತ ಸಂಖ್ಯಾವಾಚಕ ಅಲ್ಲೂ ಕೂಡ ಏನಾಗೋದಿಲ್ಲ, ಆಯ್ಕೆ ಬರೋದಿಲ್ಲ. ಇಲ್ಲೂ ಕೂಡ ಸಂಖ್ಯಾಪದಗಳು ಬರ್ತವೆ. ಹಾಗಾಗಿ ಎರಡು ನಾಲ್ಕು ಆಯ್ಕೆಯನ್ನು ನಾವು ತೆಗೆದುಬಿಡಬೇಕು. ಇನ್ನು ಗುಣವಾಚಕ, ಅಲ್ಲಿ ಏನಾದರೂ ಗುಣ ಇದೆಯಾ? ಗುಣ ಇಲ್ಲ. ಆ ಕಾರಣಕ್ಕಾಗಿ ಪರಿಮಾಣ ಇರೋದರಿಂದ ಇಲ್ಲಿ ನಾವೇನು ಮಾಡಬಹುದು, ಒಂದನೇ ಆಯ್ಕೆಯನ್ನು ನಿರಾತಂಕವಾಗಿ ಗುರುತಿಸ್ಬೋದು ಗೆಳೆಯರೇ. ಹಾಗಿದ್ರೆ ಉತ್ತರ ಸರಿಯೋ ತಪ್ಪೋ ಇಲ್ಲಿ ಗಮನಿಸಿ, ಪರಿಮಾಣವಾಚಕ ವಿಶೇಷಣ ಅನ್ನುವಂಥದ್ದು ಏನಾಗಿದೆ, ಸರಿಯಾದಂಥ ಉತ್ತರ ಆಗಿದೆ ಗೆಳೆಯರೇ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋದಾಗ, ದ್ವಿಪದಿ ಎಂಬುದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾಲ್ಕು ಸಮಾಸಗಳನ್ನು ನಮಗೆ ಆಯ್ಕೆಯಾಗಿ ಇಟ್ಟಿದ್ದಾನೆ. ದ್ವಿ ಅಧಿಕ ಪದಿ, ದ್ವಿಪದಿ ಇದು ಯಾವ ಸಮಾಸ ಆಗುತ್ತೆ ಅಂತಕ್ಕಂಥ ವಿಚಾರ. ಮೊದಲನೇದಾಗಿ ಅಂಶಿ ಸಮಾಸ, ಒಂದು ಅಂಶ ಒಂದು ಅಂಶಿ ಇದ್ದರೆ ಅದೇನಾಗುತ್ತೆ, ಅಂಶಿ ಸಮಾಸ ಆಗುತ್ತೆ. ದ್ವಿಪದಿಯೊಳಗೆ ಒಂದು ಅಂಶನೂ ಇಲ್ಲ ಒಂದು ಅಂಶನೂ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಒಂದು ವಸ್ತುವಿನ ಭಾಗ ಅಥವಾ ಅದರ ಒಂದು ಪೂರ್ಣ ಭಾಗ ಎರಡೂ ಕೂಡ ಇಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಏನಾಗೋದಿಲ್ಲ, ಅಂಶಿ ಸಮಾಸ ಆಗೋದಿಲ್ಲ ಅಂತಕ್ಕಂಥದ್ದು. ಇನ್ನು ಕರ್ಮಧಾರಿ ಅಂತಂದರೆ ಪೂರ್ವಪದ ವಿಶೇಷಣ, ಉತ್ತರಪದ ನಾಮಪದ ಇರಬೇಕು. ಆ ಕಾರಣಕ್ಕಾಗಿ ಇಲ್ಲೇನಾಗೋದಿಲ್ಲ, ಕರ್ಮಧಾರೆಯ ಸಮಾಸನೂ ಕನ್ನಡ ಆಗೋದಿಲ್ಲ. ಒಂದು ವಿಶೇಷಣ ಅಲ್ಲಿ ಇರಬೇಕು ಅಂತಕ್ಕಂಥದ್ದು. ಗಮಕ ಸಮಾಸ ಅಂದರೆ ಸರ್ವನಾಮ ಇರಬೇಕು, ಸರ್ವನಾಮಗಳು ಅಲ್ಲಿ ಬಳಕೆಯಾಗಿಲ್ಲ. ಆ ಕಾರಣಕ್ಕಾಗಿ ಗಮಕ ಸಮಾಸನೂ ಕೂಡ ಅದಾಗೋದಿಲ್ಲ. ಇನ್ನು ಕೊನೆಯದಾಗಿ ದ್ವಿಗು ಸಮಾಸ ಅಂತಂದರೆ ಇಲ್ಲಿ ಸಂಖ್ಯಾ ಪದಗಳಿದ್ದರೆ, ಹಾಂ, ಪೂರ್ವೋತ್ತರ ಪದಗಳಲ್ಲಿ ಒಂದು ಸಂಖ್ಯಾ ಪದ ಇದ್ದರೆ ಅದನ್ನೇನಂತ ಕರಿತೀವಿ, ದ್ವಿಗು ಸಮಾಸ ಅಂತ ಕರಿತೀವಿ. ಆ ಕಾರಣಕ್ಕಾಗಿ ಇದನ್ನು ದ್ವಿಗು ಸಮಾಸ ಅಂತ ಗುರುತಿಸ್ಬೋದು ಅಂತಕ್ಕಂಥದ್ದು. ಈ ಮಾದರಿಯಲ್ಲ ಸಮಾಸಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಎರಡು ಪ್ರಶ್ನೆಗಳನ್ನು ಏನು ಮಾಡ್ತಾನೆ, ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯೊಳಗೆ ಕೇಳಿರ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ನಮಗೆ ಇರುವಂಥ ಎಂಟು ಸಮಾಸಗಳನ್ನು ನಾವು ಅಧ್ಯಯನ ಮಾಡಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಮಾದರಿಯನ್ನು ಕೇಳಿದರೆ ಉತ್ತರಿಸೋದಕ್ಕೆ ನಾವು ಸಮರ್ಥರಾಗಿರಬೇಕು ಗೆಳೆಯರೇ. ಹಾಗಿದ್ರೆ ಉತ್ತರವನ್ನು ನೋಡೋಣ. ಇಲ್ಲಿ ದ್ವಿಗು ಸಮಾಸ ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಹಂತಕ್ಕೆ ಹೋಗೋದಾದರೆ, ಹಾಲು ಕಂಡಲ್ಲಿ ಬೆಕ್ಕು, ಕೂಳು ಕಂಡಲ್ಲಿ ನಾಯಿ, ಇದೊಂದು ಏನು ಅಂತ ಕೇಳಿದ್ದಾನೆ. ಇದೊಂದು ಡ್ಯಾಶ್ ಪಡೆ ನುಡಿಯೋ, ಹೊರಟು ನುಡಿಯೋ, ಒಗಟು ನುಡಿಯೋ, ಅಥವಾ ಗಾದೆ ಮಾತೋ ಅಂತಕ್ಕಂಥದ್ದು. ಭಾಷೆಯಲ್ಲಿ ನಾವು ಮೂರು ಪ್ರಕಾರಗಳನ್ನು ನೋಡ್ತೀವಿ: ಪಡೆ ನುಡಿ ನೋಡ್ತೀವಿ, ಒಗಟು ನುಡಿ ನೋಡ್ತೀವಿ, ಗಾದೆ ಮಾತು ನೋಡ್ತೀವಿ, ತದನಂತರ ಹೊರಟು ನುಡಿ ನೋಡೋಂಗಿಲ್ಲ. ಹಾಗಾಗಿ ಈ ಹೊರಟು ನುಡಿಯನ್ನು ಮೊದಲ ತೆಗೆದುಬಿಡೋಣ ಅಂತಕ್ಕಂಥದ್ದು. ವ್ಯಾಕರಣದೊಳಗೆ ಇಲ್ಲಿ ಮೂರು ಭಾಗಗಳು ಬರ್ತವೆ: ಪಡೆ ನುಡಿ, ಹೌದಾ, ಒಂದು ನುಡಿಗಟ್ಟು. ನುಡಿಯನ್ನು ನಾವು ಗುಂಪಾಗಿ ನೋಡೋದಾದ್ರೆ ಪಡೆ ನುಡಿ ಅಂತಲೂ ಕೂಡ ಅದಕ್ಕೆ ಕರೀತಾರೆ ಅಂತಕ್ಕಂಥ ವಿಚಾರಗಳು ಬರ್ತದೆ. ಒಂದು ನುಡಿಗಳ ಗುಂಟು, ನಾನು ಇನ್ನೇ ಹೇಳ್ತಾ ಇದ್ದೆ, ಒಂದು ಮೇಲಾರ್ಥಕ್ಕೆ ಅರ್ಥವನ್ನು ಕೊಟ್ಟು ಒಳಾರ್ಥ ಬೇರೆಯೇ ಇದ್ದರೆ ಅದೇನಾಗುತ್ತೆ, ಪಡೆ ನುಡಿ ಆಗುತ್ತೆ, ನುಡಿಗಟ್ಟಾಗತ್ತೆ ಅಂತಕ್ಕಂಥದ್ದು. ಒಗಟು ನುಡಿ ಅಂದರೆ ಜನಪದರ ಒಂದು ವಿಶೇಷ ಸಂದರ್ಭದೊಳಗೆ ಒಗಟಿನ ಮೂಲಕ ಏನು ಮಾಡ್ತಾ ಇರ್ತಾರೆ, ತಮ್ಮ ಒಂದು ಪರಂಪರೆಯನ್ನು ಅಥವಾ ಸಂಪ್ರದಾಯವನ್ನು ಹೇಳ್ಕೊತ ಬಂದಿರ್ತಾರೆ, ಅದಕ್ಕೆ ಒಗಟು ನುಡಿ ಅಂತ ಕರೀತಾರೆ. ಇನ್ನು ಗಾದೆ ಮಾತು ಅಂತಕ್ಕಂಥದ್ದು ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಳ್ತಾರೆ, ಆ ಅನುಭವದ ನುಡಿಯನ್ನು ಏನಂತ ಕರೀತಾರೆ, ಗಾದೆ ಮಾತು ಅಂತ ಕರೀತಾರೆ. ಹಾಲು ಕಂಡಲ್ಲಿ ಬೆಕ್ಕು, ಕೂಳು ಕಂಡಲ್ಲಿ ನಾಯಿ, ಇದೊಂದು ಗಾದೆ ಮಾತು ಗೆಳೆಯರೇ ಅಂತಕ್ಕಂಥದ್ದು. ಇತ್ತೀಚಿನ ಸಂದರ್ಭದೊಳಗೆ ಕಳೆದ
ಎರಡು ಮೂರು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವಲೋಕನ ಮಾಡಿದಾಗ ಗಾದೆ ಮಾತನ್ನು ಕೊಟ್ಟು ಅವುಗಳ ಅರ್ಥವನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ನೀವು ಆ ಗಾದೆ ಮಾತಿನ ಅರ್ಥವನ್ನು ಗ್ರಹಿಸಬೇಕು. ಅರ್ಥವನ್ನು ಗ್ರಹಿಸಿಕೊಂಡು ಉತ್ತರವನ್ನು ಕೊಡುವಂಥದ್ದು. ಯಾವ ರೀತಿಯಾಗಿ ನುಡಿಗಟ್ಟುಗಳು ಮೇಲ್ನೋಟಕ್ಕೆ ಒಂದು ಅರ್ಥದಲ್ಲಿ ಬಳಕೆಯಾಗಿ ಒಳನೋಟ ಬೇರೆ ಇರ್ತದೋ, ಹಾಗೆ ಗಾದೆ ಮಾತುಗಳು ಕೂಡ ಮೇಲ್ನೋಟದಲ್ಲಿ ಒಂದು ಅರ್ಥದೊಳಗೆ ಬಳಕೆಯಾದರೆ ಒಳನೋಟ ಬೇರೆ ಇರ್ತದೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಿ ಉತ್ತರಿಸಬೇಕು. ಅವುಗಳನ್ನು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾನೆ, ಮೂರರಿಂದ ನಾಲ್ಕು ಅಂಕಗಳಿಗೆ ಕೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ಆ ಗಾದೆ ಮಾತಿನ ಜ್ಞಾನವೂ ಕೂಡ ನಮಗೆ ಅತಿ ಅವಶ್ಯಕ ಗೆಳೆಯರೇ. ಈ ಪ್ರಶ್ನೆಯ ಉತ್ತರ ಸರಿ ಅದ ಇಲ್ಲೋ ಇಲ್ಲಿ ಗಮನಿಸಿ, ಗಾದೆ ಮಾತು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ. ಮುಂದಿನ ಪ್ರಶ್ನೆ ಹೇಗಿದೆ, ಕೆಳಗಿನ ಪ್ರಶ್ನೆಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅಂತಕ್ಕಂಥದ್ದು. ಈ ಪ್ರಶ್ನೆಯನ್ನು ಗಮನಿಸಿದಾಗ ನಾಲ್ಕು ಆಯ್ಕೆಗಳಿವೆ. ಈ ನಾಲ್ಕು ಆಯ್ಕೆಯನ್ನು ಒಂದು ಗುಂಪು ಅಂತ ಪರಿಗಣಿಸಬೇಕು. ಆ ಗುಂಪಲ್ಲಿ ಬೇಡವಾದಂಥ ಅಂದರೆ ಅನ್ಯ ದೇಶೀಯ ಪದ ಇದೆ, ಆ ಅನ್ಯ ದೇಶೀಯ ಪದವನ್ನು ನಾವೇನು ಮಾಡಬೇಕು, ಗುರುತಿಸಿ ಇಲ್ಲಿ ಆ ಆಯ್ಕೆಯನ್ನು ಉತ್ತರ ಪತ್ರಿಕೆಯೊಳಗೆ ಹಾಕಬೇಕು ಅಂತಕ್ಕಂಥದ್ದು. ಕೆನ್ನೀರು ಅನ್ನುವಂಥದ್ದು, ಬೆನ್ನೀರು, ಆನಂತರ ಬೆಚ್ಚಗೆ ಅಂತಕ್ಕಂಥದ್ದು. ಕೆನ್ನೀರು ಕೆಂಪಾದ ನೀರು, ಬೆನ್ನೀರು ಬಿಸಿಯಾದ ನೀರು, ಬೆಚ್ಚಗೆ ಅಂತಂದರೆ ಬಿಸಿಯಾದ ಹಿತದ ಅನುಭವ ಅಂತಕ್ಕಂಥದ್ದು. ಈ ಮೂರೂ ಪದಗಳು ಏನಾಗಿದ್ದಾವೆ, ಕನ್ನಡ ಪದಗಳು, ಹೌದಾ, ಕನ್ನಡ ಪದಗಳಾಗಿದ್ದಾವೆ. ಇಲ್ಲಿ ರೈತ ಅನ್ನುವಂಥದ್ದು ಒಂದೇ ಅನ್ಯ ದೇಶೀಯ, ಹಿಂದೂಸ್ತಾನಿ ಪದ ಆಗಿರೋದ್ರಿಂದ ಅದನ್ನು ನಾವೇನಂತ ಕರಿತೀವಿ, ಅನ್ಯ ದೇಶೀಯ ಪದ ಅಂತ ಕರಿತೀವಿ. ಆ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆ ಒಳಗೆ ಅನ್ಯ ದೇಶೀಯ ಪದ ಯಾವುದು, ರೈತ. ಅದು ಹಿಂದೂಸ್ತಾನಿ ಪದ ಆಗಿರೋದ್ರಿಂದ ಅದನ್ನು ಅನ್ಯ ದೇಶೀಯ ಅಂತಾರೆ. ಇವು ಮೂರು ನಮ್ಮ ಒಂದು ಕನ್ನಡದ ಪದಗಳಾಗಿರೋದ್ರಿಂದ ಇವುಗಳಿಗೆ ಏನಂತ ಕರೀತಾರೆ, ದೇಶೀಯ ನುಡಿಗಳು ಅಂತ ಕರೀತಾರೆ. ಈ ಒಂದು ಪ್ರಶ್ನೆಯಲ್ಲಿ ಗುಂಪಿನಿಂದ ಹೊರಗಿಡಬೇಕಾದಂಥ ಆಯ್ಕೆ ಯಾವುದು, ನಾಲ್ಕು ಆಗ್ಯದ. ನೀವು ಅದನ್ನೇ ಸರಿಯಾಗಿ ಗುರುತಿಸಬೇಕು. ಈ ಮಾದರಿಯನ್ನು ನಾವು ಹೆಚ್ಚು ಹೆಚ್ಚು ಗಮನಿಸಬೇಕು. ಈ ಮಾದರಿ ಒಳಗೂ ಸಹಿತ ಏನು ಮಾಡಿರ್ತಾನೆ, ಐದು ಅಂಕಗಳನ್ನು ಕಡ್ಡಾಯವಾಗಿ ಕೇಳ್ತಾನೆ. ಅನ್ಯ ದೇಶೀಯ ಪಾದಗಳನ್ನು ಅಲ್ಲಿ ಗುರುತಿಸ್ರಿ ಅಂತಕ್ಕಂಥದ್ದು. ಇಲ್ಲಿ ಕೆಲವೊಮ್ಮೆ ತದ್ಭವಗಳನ್ನು ಕೊಟ್ಟು ತತ್ಸಮ ಕೊಟ್ಟಿರ್ತಾನೆ, ಕೆಲವೊಮ್ಮೆ ನಾಲ್ಕು ಪದಗಳಲ್ಲಿ ಮೂರು ತದ್ಭವಗಳನ್ನು ಕೊಟ್ಟು ಒಂದು ತತ್ಸಮ, ಇಲ್ಲ ಮೂರು ತತ್ಸಮಗಳನ್ನು ಕೊಟ್ಟು ಒಂದು ತದ್ಭವ ಕೊಟ್ಟಿರ್ತಾನೆ. ಅದನ್ನು ಕೊಟ್ಟರೂ ಸಹಿತ ನಾವು ಗುರುತಿಸಲಿಕ್ಕೆ ಸಮರ್ಥರಾಗಿರಬೇಕು ಗೆಳೆಯರೇ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗುವ ಮುಂಚೆ ಉತ್ತರವನ್ನು ಗಮನಿಸೋಣ. ಇಲ್ಲಿ ಗಮನಿಸಿ, ಉತ್ತರ ರೈತ ಅನ್ನುವಂಥದ್ದಿದೆ, ಇದು ಹಿಂದೂಸ್ತಾನಿ ಪದ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೇಗಿದೆ, ಇದು ಅದೇ ಮಾದರಿಯ ಒಂದು ಪ್ರಶ್ನೆ. ಇಲ್ಲಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ನಮ್ಮ ಭಾಷಾ ಪದವಲ್ಲ, ಅದು ಅನ್ಯ ದೇಶದಿಂದ ಬಂದದ ಅಂತಕ್ಕಂಥದ್ದು. ಜಮೀನಿದೆ, ಕೃಷಿ ಇದೆ, ಬೇಸಾಯ ಇದೆ, ಆರಂಭ ಅಂತಿದೆ. ಆರಂಭ ಅನ್ನುವಂಥದ್ದು ಕೂಡ ಕನ್ನಡ ಭಾಷೆಯದ್ದು, ಕೃಷಿ ಅನ್ನುವಂಥದ್ದು ಇಲ್ಲಿದೆ, ಬೇಸಾಯ ಅನ್ನುವಂಥದ್ದು ದೇಶೀಯ, ಜಮೀನು ಅಂತಕ್ಕಂಥದ್ದು ಮಾತ್ರ ಇದು ಕೂಡ ಹಿಂದೂಸ್ತಾನಿ ಪದ ಆಗಿರ್ತದೆ. ಆ ಕಾರಣಕ್ಕಾಗಿ ಜಮೀನು ಅನ್ನುವಂಥ ಪದ ಅನ್ಯ ದೇಶೀಯ ಆಗಿರ್ತದೆ. ಆಯ್ಕೆ ಏನಾಗಬೇಕು ಗೆಳೆಯರೇ, ಒಂದು ಅನ್ನುವಂಥದ್ದು ಆಗಬೇಕು ಅಂತಕ್ಕಂಥ ವಿಚಾರ ಬರ್ತದೆ. ಸರಿಯಾದ ಉತ್ತರವನ್ನು ಇಲ್ಲಿ ಗಮನಿಸಿ, ಜಮೀನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೇ, ಕುವೆಂಪು ಚೌಮನದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಇಲ್ಲಿ ಗಮನಿಸಿ, ಕೆಳಗಿನ ಒಳಗಲ್ಲಿ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ, ಅವುಗಳ ಮುಂದೆ ಕೊಟ್ಟ ನಾಲ್ಕು ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತಕ್ಕಂಥದ್ದು. ಇದನ್ನು ನಾವು ಗಮನಿಸಿದಾಗ ಯಾವ ಮಾದರಿಯಲ್ಲಿ ಕರೆದಿಯಾನೆ, ಯಾವ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳಿಯಾನೆ ಅನ್ನುವಂಥದ್ದನ್ನು ಅವಲೋಕನ ಮಾಡಿದಾಗ, ಇತ್ತೀಚಿನ ಸಂದರ್ಭದೊಳಗೆ ಪ್ರಶ್ನೆ ಪತ್ರಿಕೆಯೊಳಗೆ ಮೊದಲು ಏನು ಮಾಡ್ತಾ ಇದ್ದ, ಒಂದು ಐದರಿಂದ ಆರು ಅಂಕಗಳಿಗೆ ಕನ್ನಡ ಸಾಹಿತ್ಯವನ್ನು ಪ್ರತಿನಿಧಿಸ್ತಾ ಇದ್ದ. ಆದರೆ ಇತ್ತೀಚಿನ ಸಂದರ್ಭದಲ್ಲಿ ಹತ್ತು ಪ್ರಶ್ನೆಗಳಾದರೂ ಸಹಿತ ಕನ್ನಡ ಸಾಹಿತ್ಯದ ಕುರಿತಾಗಿರ್ತವೆ. 2017-18 ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನೀವು ಗಮನಿಸಬಹುದು, ಅಲ್ಲಿ ಅತಿ ಹೆಚ್ಚು ಕನ್ನಡ ಸಾಹಿತ್ಯದ ಕುರಿತಾಗಿ, ಅದರಲ್ಲೂ ಹೊಸಗನ್ನಡ ಸಾಹಿತ್ಯದ ಕುರಿತಾಗಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ನಮಗೆ ಕನ್ನಡ ಸಾಹಿತ್ಯದ ಜ್ಞಾನವೂ ಕೂಡ ಅತಿ ಮುಖ್ಯ ಅಂತಕ್ಕಂಥ ವಿಚಾರಗಳು ಅಲ್ಲಿ ಬರ್ತವೆ ಅಂತಕ್ಕಂಥದ್ದು. ಅದನ್ನು ಕೂಡ ನೀವು ಗಮನಿಸಬೇಕು ಅಂತಕ್ಕಂಥದ್ದು. ತೀರಾ ಇತ್ತೀಚಿನ ಕೃತಿಗಳು, ತದನಂತರ ವಿವಾದಿತ ಕೃತಿಗಳು, ಕನ್ನಡದ ಒಂದು ಪ್ರಶಸ್ತಿಗಳನ್ನು ಪಡೆದಂಥ ಕೃತಿಗಳು, ಪ್ರಶಸ್ತಿಗಳನ್ನು ಪಡೆದಂಥ ಮೊದಲ ಕವಿಗಳು, ಇವುಗಳನ್ನೆಲ್ಲ ಗಮನಿಸಬೇಕು ಅಂತಕ್ಕಂಥದ್ದು. ಪ್ರಚಲಿತವಾಗಿ ಯಾವ ಯಾವ ಪ್ರಶಸ್ತಿ ಯಾವ ಯಾವ ಕವಿಗೆ ಬಂದಿದೆ ಇದನ್ನೆಲ್ಲ ಅವಲೋಕನ ಮಾಡಬೇಕು ಅಂತಕ್ಕಂಥದ್ದು. ಆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಪ್ರಸಿದ್ಧ ಕೃತಿಗಳು,
ಪ್ರಸಿದ್ಧ ಕವಿಗಳು, ಪ್ರಸಿದ್ಧ ಕಾದಂಬರಿಕಾರರು, ಪ್ರಸಿದ್ಧ ಒಂದು ಕಾದಂಬರಿಗಳು, ಪ್ರಸಿದ್ಧ ನಾಟಕಗಳು, ಪ್ರಸಿದ್ಧ ನಾಟಕಕಾರರು, ಇವರೆಲ್ಲರನ್ನು ನಾವು ಅವಲೋಕನ ಮಾಡಬೇಕಾಗತ್ತೆ. ಅಲ್ಲಿ ನಮಗೆ ಸರಿಸುಮಾರು ಇತ್ತೀಚೆಗೆ 10-15 ಅಂಕಗಳನ್ನು ಕೇಳ್ತಾ ಇದ್ದಾರೆ. 10-15 ಅಂಕಗಳು ಕನ್ನಡ ಸಾಹಿತ್ಯವನ್ನು ಪ್ರತಿನಿಧಿಸ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಸಾಹಿತ್ಯದ ಜ್ಞಾನವೂ ಕೂಡ ಈ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಅತಿ ಅವಶ್ಯ ಅಂತಕ್ಕಂಥದ್ದು. ಇಲ್ಲಿ ಗಮನಿಸಿ ಗೆಳೆಯರು, ಕುವೆಂಪು ಚೋಮನದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಈ ಗೆರೆ ಎಳೆದ ಭಾಗ ಚೋಮನದುಡಿ ಅದ. ಸರಿಯಾಗಿತ್ತು ಅಂತಂದರೆ ಹಾಗೆ ಗುರುತಿಸಿರಿ, ಇಲ್ಲ ಅಂತಂದರೆ 4 ಆಯ್ಕೆಗಳಿವೆ. ಆ 4 ಆಯ್ಕೆಗಳನ್ನು ಗಮನಿಸಿ ಅಲ್ಲಿ ಸರಿಯಾದ ಒಂದು ಭಾಗ ಯಾವುದು ಅಂತ ಗುರುತಿಸ್ರಿ ಅಂತಕ್ಕಂಥದ್ದು. ಕುವೆಂಪು ಅನ್ನುವಂಥದ್ದನ್ನು, ಕುವೆಂಪು ಅವರು ಚೋಮನದುಡಿ ಅನ್ನುವಂಥದ್ದನ್ನು ಬರೆದಿಯಾರು ಇಲ್ವೋ ಅನ್ನುವಂಥದ್ದನ್ನು ಮೊದಲು ನೀವು ಗಮನದಲ್ಲಿಟ್ಟು ಕೇಳಿ ಅಂತಕ್ಕಂಥದ್ದು, ಅಥವಾ ಅರ್ಥೈಸ್ಕೊಳ್ಳಿ ಅಂತಕ್ಕಂಥದ್ದು. ಚೋಮನದುಡಿ ಕುವೆಂಪುರವರ ಒಂದು ಕೃತಿಯಲ್ಲ ಇದು. ಚೋಮನದುಡಿ ಶಿವರಾಮ್ ಕಾರಂತವ್ರದ್ದು. ಶಿವರಾಮ್ ಕಾರಂತರ ಒಂದು ಪ್ರಸಿದ್ಧ ಕಾದಂಬರಿ ಯಾವುದು? ಚೋಮನದುಡಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅದು ಬರೋದಿಲ್ಲ ಅಂತಕ್ಕಂಥದ್ದು. ಕೊಟ್ಟಿರುವಂಥ 4 ಆಯ್ಕೆಯನ್ನು ನೋಡೋಣ. ಬೆಟ್ಟದ ಜೀವ, ಇದು ಕೂಡ ಏನು? ಶಿವರಾಮ್ ಕಾರಂತರ, ಶಿವರಾಮ್ ಕಾರಂತರ ಪ್ರಸಿದ್ಧ ಕಾದಂಬರಿಯಾಗಿದೆ ಅಂತಕ್ಕಂಥದ್ದು. ಚೋಮನದುಡಿ, ಬೆಟ್ಟದ ಜೀವ, ಇವೆರಡೂ ಕೂಡ ಇತ್ತೀಚೆಗೆ ಚಲನಚಿತ್ರಗಳಾಗಿ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಕಾದಂಬರಿಗಳಾಗಿದ್ದಾವೆ. ಇನ್ನು ಎರಡನೇ ಆಯ್ಕೆ ಕಾನೂರು ಹೆಗ್ಗಡತಿ ಅಂತಕ್ಕಂಥದ್ದು. ಕುವೆಂಪುರವರು ಬರೆದಿರುವಂಥ 2 ಮಹಾನ್ ಕಾದಂಬರಿಗಳು, ಒಂದು ಮಲೆಗಳಲ್ಲಿ ಮದುಮಗಳು, ಇನ್ನೊಂದು ಕಾನೂರು ಹೆಗ್ಗಡತಿ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಕುವೆಂಪು ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಯನ್ನು ರಚಿಸುತ್ತಿದ್ದಾರೆ ಅಂದರೆ ಇದು ಸೂಕ್ತ ಆಗತ್ತೆ ಅನ್ನುವಂಥದ್ದನ್ನು ನಾವು ಇದನ್ನು ಏನು ಮಾಡಬಹುದು, ವೇಟಿಂಗ್ ಲಿಸ್ಟಲ್ಲಿ ಇಡಬಹುದು. ಮುಂದೆ ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥದ್ದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅವರ ಪ್ರಸಿದ್ಧ ಕೃತಿ ಅಂತಕ್ಕಂಥದ್ದು. ಇನ್ನು ದುರ್ಗಾಸ್ತಮಾನ ಅಂತಕ್ಕಂಥದ್ದು, ದುರ್ಗಾಸ್ತಮಾನ ತರಾಸುವರ ಕಾದಂಬರಿಯಾಗಿದೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದು ಕೂಡ ಬರೋದಿಲ್ಲ, ಇದು ಕೂಡ ಆಗೋದಿಲ್ಲ ಅಂತಕ್ಕಂಥದ್ದು. ಇನ್ನು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೆ. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? 2, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತಕ್ಕಂಥ ವಿಚಾರ ಉತ್ತರ. ಸರಿ ಇದೋ ಇಲ್ಲವೋ ಗಮನಿಸಿ ಗೆಳೆಯರೆ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತಕ್ಕಂಥದ್ದು. ಇದುವರೆಗೆ ಗೆಳೆಯರೆ ಕನ್ನಡ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡಿದ್ವಿ. ಈ ಪ್ರಶ್ನೆಗಳು ಸರಿಸುಮಾರು ನಮ್ಮ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪ್ರತಿನಿಧಿಸ್ತವೆ ಅಂತಕ್ಕಂಥದ್ದು. ಒಂದೊಂದು ಭಾಗದಿಂದ ಒಂದೊಂದು ಪ್ರಶ್ನೆಗಳನ್ನು, 2-2 ಪ್ರಶ್ನೆಗಳನ್ನು ನಾನಿಲ್ಲಿ ಆಯ್ಕೆ ಮಾಡಿಕೊಂಡು ನಿಮಗೆ ಇಲ್ಲಿ ವಿವರಿಸಿದ್ದೇನೆ ಅಂತಕ್ಕಂಥದ್ದು. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ಗಮನಿಸಿ ಅದರಿಂದ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸುವಂತಹ ಸಾಧ್ಯತೆ ಇದೆ. ಇದನ್ನು ನೀವು ಗಮನಿಸಿ ನಿಮ್ಮ ಸ್ನೇಹಿತರಿಗೂ ಇಲ್ಲಿ ಫಾರ್ವರ್ಡ್ ಮಾಡಿ ಅಂತಕ್ಕಂಥ ವಿಚಾರ. ನಿಮಗೆಲ್ಲ FDA ಪರೀಕ್ಷೆಗೆ ಶುಭವಾಗಲಿ ಗೆಳೆಯರೇ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.